ನಿಮ್ಮೆಲ್ಲರಿಗೂ ಗೊತ್ತಿರಬಹುದು, ಮನುಷ್ಯ ಅವನ ಬ್ರೈನ್ ಪವರ್ ಅನ್ನ ಬರೀ 10% ಮಾತ್ರ ಯೂಸ್ ಮಾಡೋದು ಅಂತ. ಬರೀ 10% ಅನ್ನ ಯೂಸ್ ಮಾಡಿನೆ ಈ ತರ ನಂಬಕ್ಕೂ ಆಗದೇ ಇರುವಂತ ಟೆಕ್ನಾಲಜಿಗಳನ್ನ ಮನುಷ್ಯರು ಕಂಡುಹಿಡಿತಿದ್ದಾರೆ. ಅದೇ ಮನುಷ್ಯ ಅವನ ಬ್ರೈನ್ ಪವರ್ ಅನ್ನ 100% ಯೂಸ್ ಮಾಡಿದಾಗ ಏನಾಗುತ್ತೆ ಅಂತ ನೀವು ಯಾವತ್ತಾದ್ರೂ ಯೋಚನೆ ಮಾಡಿದೀರಾ? ಯಾಕೆಂತಂದ್ರೆ ಇವತ್ ನಾವು ನೋಡ್ತಿರೋದು ಕೂಡ ಅಂತದ್ದೇ ಒಂದು ಅದ್ಭುತವಾಗಿರುವಂತ ಮೂವಿನ. ಒಂದು ಹುಡುಗಿಗೆ ಅವಳ ಬ್ರೈನ್ ಪವರ್ 100% ವರ್ಗೂ ಅನ್ಲಾಕ್ ಆಗೋಗುತ್ತೆ. ಅದನ್ನ ಹುಡುಗಿ ಹೇಗೆ ಅನ್ಲಾಕ್ ಮಾಡಿದ್ಲು, ಅನ್ಲಾಕ್ ಆದ್ಮೇಲೆ ಅವಳಿಗೆ ಏನೇನೆಲ್ಲ ಪವರ್ ಸಿಕ್ತು, ಮುಂದೆ ಅವಳ ಜೀವನ ಹೇಗೆಲ್ಲ ಬದಲಾಯ್ತಾ ಹೋಯ್ತು ಅನ್ನೋದೇ ಈ ಮೂವಿ. ಈ ಮೂವಿ ಒಂದು ಬೇರೆನೆ ಪ್ರಪಂಚ, ಒಂದು ಅದ್ಭುತವಾಗಿರುವಂತ ಎಕ್ಸ್ಪೀರಿಯನ್ಸ್ ಅನ್ನ ಕೊಡುತ್ತೆ. ಅಂದಂಗೆ ಈ ಮೂವಿ ಹೆಸರು ಲೂಸಿ ಅಂತ. ಸರಿ, ಈಗ ನಾವು ತುಂಬಾ ಟೈಮ್ ವೇಸ್ಟ್ ಮಾಡದೆ ನಮ್ಮ ಮೈನ್ ಸ್ಟೋರಿ ಕಡೆಗೆ ಹೊರಟೋಗೋಣ. ಮೂವಿಯ ಮೊದಲ ಸೀನ್ ಅಲ್ಲಿ ನಮ್ಗೆ ಲೂಸಿ ಹಾಗೂ ಅವಳ ಬಾಯ್ ಫ್ರೆಂಡ್ ರಿಚರ್ಡ್ ನ ತೋರಿಸ್ತಾರೆ. ರಿಚರ್ಡ್ ಲೂಸಿಗೆ ಅವನಿಗೋಸ್ಕರ ಒಂದು ಕೆಲಸ ಮಾಡೋದಕ್ಕೆ ಕನ್ವಿನ್ಸ್ ಮಾಡ್ತಿರ್ತಾನೆ. ನನ್ನ ಹತ್ರ ಇರುವಂತ ಸೂಟ್ ಕೇಸ್ ಅನ್ನ ಎತ್ಕೊಂಡು ಹೋಗಿ ಈ ಹೋಟೆಲ್ ನ ಒಳಗಡೆ ಇರುವಂತ ಜಾಂಗ್ ಅನ್ನೋ ಒಬ್ಬ ವ್ಯಕ್ತಿಗೆ ಕೊಟ್ಬಿಡ್ಬಾ ಅಂತ. ಅದಕ್ಕೆ ಲೂಸಿ ಯಾವುದೇ ಕಾರಣಕ್ಕೂ ಕೂಡ ಒಪ್ಕೊಳ್ತಿರೋದಿಲ್ಲ. ಯಾಕೆ ಅಂತಂದ್ರೆ ಅದಕ್ಕೊಂದು ಕಾರಣ ಇದೆ. ಲೂಸಿ ಈ ರಿಚರ್ಡ್ ನ ಪರಿಚಯ ಮಾಡಿಕೊಂಡು ಬರೀ ಒಂದೇ ವಾರ ಆಗಿರೋದು. ಇವನು ಯಾವ ಕೆಲಸ ಮಾಡ್ತಾನೆ ಏನ್ ಮಾಡ್ತಾನೆ ಅಂತ ಇವಳಿಗೆ ಗೊತ್ತಿಲ್ಲ. ಆದ್ರಿಂದ ಈ ಕೆಲಸಕ್ಕೆ ಇವಳು ಒಪ್ಕೊಳ್ತಿರೋದಿಲ್ಲ. ರಿಚರ್ಡ್ ಇವಳಿಗೆ ಹೀಗೆ ಕನ್ವಿನ್ಸ್ ಮಾಡ್ತಾ ಒಂದು ವಿಷಯನ ಹೇಳ್ತಾನೆ. ನಾನು ಇವತ್ತು ಮ್ಯೂಸಿಯಂಗೆ ಹೋಗಿದ್ದೆ, ಅಲ್ಲೊಂದು ನನಗೆ ಅದ್ಭುತ ಕಾಣಿಸ್ತು. ಅದೇನಂತ ಗೊತ್ತಾ? ಈ ಪ್ರಪಂಚದಲ್ಲಿ ಹುಟ್ಟಿದ ಮೊದಲನೇ ಮಹಿಳೆಯ ಹೆಸರು ಲೂಸಿ ಅಂತ. ಆಗ ಲೂಸಿ, ಈ ವಿಷಯ ನನ್ಗ್ಯಾಕೆ ಹೇಳ್ತಿದ್ಯಾ, ಅದನ್ನ ಕಟ್ಕೊಂಡು ನನ್ಗೇನಾಗ್ಬೇಕು ಅಂತ ಮನೆಗೆ ಹೋಗ್ತಿರ್ತಾಳೆ. ಹಾಗೆ ಇವನು ಒಂದು ಬೇಡಿನ ಸೂಟ್ ಕೇಸ್ಗೆ ಹಾಗೆ ಇವಳ ಕೈಗೆ ಹಾಕ್ಬಿಡ್ತಾನೆ. ಇದರಿಂದ ಲೂಸಿಗಂತೂ ತುಂಬಾನೇ ಕೋಪ ಬಂದ್ಬಿಡುತ್ತೆ. ಪ್ಲೀಸ್ ಇದೊಂದು ಕೆಲಸನ ಮಾಡ್ಕೊಡು ಅಂತ ಹೇಳಿದ್ರಿಂದ ಸರಿ ಅಂತ ಲೂಸಿನೂ ಕೂಡ ಆ ಸೂಟ್ ಕೇಸ್ ಅನ್ನ ಎತ್ಕೊಂಡು ಹೋಟೆಲ್ ನ ರಿಸೆಪ್ಷನಿಸ್ಟ್ ಹತ್ರ ಬಂದು ಹೇಳ್ತಾಳೆ, ನಾನು ಜಾಂಗ್ ಅನ್ನೋ ಒಬ್ಬ ವ್ಯಕ್ತಿನ ಮೀಟ್ ಮಾಡ್ಬೇಕು ಅಂತ. ಆಗ ಇವನು ಕೂಡ ಜಾಂಗುಗೆ ಕಾಲ್ ಮಾಡಿ ವಿಷಯನ ಹೇಳ್ತಾನೆ, ಲೂಸಿ ಅನ್ನೋ ಒಬ್ಳು ಹುಡುಗಿ ನಿಮ್ಮನ್ನ ಮೀಟ್ ಮಾಡ್ಬೇಕಂತೆ ಅಂತ. ಆಗ ಅವನು ಆ ಕಡೆಯಿಂದ ಹೇಳಿರ್ತಾನೆ, ಸರಿ ಆಯ್ತು, ಆ ಹುಡುಗಿನ ಅಲ್ಲೇ ನಿಂತ್ಕೊಳಕ್ ಹೇಳು, ನಮ್ ಜನರು ಬರ್ತಾ ಇದಾರೆ ಅಂತ. ಸರಿ ಅಂತ ಹೇಳಿ ಲೂಸಿನು ಕೂಡ ಅಲ್ಲೇ ವೇಟ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಹೊರಗಡೆ ರಿಚರ್ಡ್ ನಿಂತಿರ್ತಾನೆ. ರಿಚರ್ಡ್ ನ ಕಡೆಗೆ ಇವಳು ನೋಡಿದಾಗ ರಿಚರ್ಡ್ ನ ಯಾರೋ ಶೂಟ್ ಮಾಡಿ ಸಾಯಿಸ್ಬಿಡ್ತಾರೆ. ಇದನ್ನ ನೋಡಿ ಇವಳು ತುಂಬಾನೇ ಹೆದರ್ಕೊಳ್ತಿರ್ಬೇಕಾದ್ರೆ ಅದೇ ಸಮಯ ಕೆಲ್ಗೆ ಜಾಂಗ್ ನ ಕಡೆಯ ಜನರು ಬರ್ತಾರೆ. ನಂತರ ಜನರು ಲೂಸಿನ ಹಿಡ್ಕೊಂಡು ಜಾಂಗ್ ಇರುವಂತ ಜಾಗಕ್ಕೆ ಎಳ್ಕೊಂಡು ಹೋಗೋದಕ್ಕೆ ಶುರು ಮಾಡ್ತಾರೆ. ಹೌದು, ರಿಚರ್ಡ್ ನ ಸಾಯಿಸಿದ್ದು ಬೇರೆ ಯಾರು ಅಲ್ಲ, ಇದೇ ಜನ್ರೆ. ಆ ಜಾಂಗ್ ಇರುವಂತ ಜಾಕಿ ಅವಳನ್ನ ಕರ್ಕೊಂಡು ಬಂದಾಗ ಅಲ್ಲಿ ಅವನು ಇಬ್ಬರನ್ನ ಸಾಯಿಸ್ತಿರ್ತಾನೆ. ಅದನ್ನ ನೋಡಿ ಲೂಸಿಗಂತೂ ವಾಮಿಟ್ ಬಂದ್ಬಿಡುತ್ತೆ. ನಂತರ ಇವನು ಅಲ್ಲಿಂದ ಹೊರಗಡೆ ಬಂದಾಗ ಇವನು ಇವನ ಜನರ ಜೊತೆ ಜಪಾನೀಸ್ ನಲ್ಲಿ ಮಾತಾಡ್ತಿರ್ತಾನೆ. ಹೌದು, ಜಾಂಗ್ ಹಾಗೂ ಅವನ ಜನರಿಗೆ ಜಪಾನೀಸ್ ನ ಬಿಟ್ಟರೆ ಬೇರೆ ಯಾವ ಭಾಷೆನೂ ಕೂಡ ಬರೋದಿಲ್ಲ. ಆದ್ರಿಂದ ಈ ಜಾಂಗ್ ಇಂಗ್ಲಿಷ್ ಗೊತ್ತಿರುವಂತ ಒಬ್ಬ ವ್ಯಕ್ತಿಗೆ ಕಾಲ್ ಮಾಡಿ ಲೂಸಿ ಹತ್ರ ಮಾತಾಡೋದಕ್ಕೆ ಹೇಳ್ತಾನೆ. ಆಗ ಫೋನ್ ಅಲ್ಲಿ ಮಾತಾಡ್ತಿರುವಂತ ಆ ವ್ಯಕ್ತಿ ಕೇಳ್ತಾನೆ, ಯಾರ್ ನೀನು, ನಿನ್ನ ಹೆಸರೇನು, ನಿನ್ನ ಯಾರ್ ಕಳ್ಸಿರೋದು ಅಂತ. ಆಗ ಲೂಸಿ ತುಂಬಾ ಹೆದರ್ಕೊಂಡೆ ಹೇಳ್ತಾಳೆ, ನನ್ನ ಹೆಸರು ಲೂಸಿ ಅಂತ, ಸೂಟ್ ಕೇಸ್ ಅನ್ನ ಕೊಟ್ಬಿಟ್ ಬಾ ಅಂತ ನನ್ನ ರಿಚರ್ಡ್ ಕಳ್ಸಿದ್ದು. ರಿಚರ್ಡ್ ಬಗ್ಗೆ ನನಗೆ ಬರೀ ಒಂದು ವಾರದಿಂದ ಅಷ್ಟೇ ಗೊತ್ತಿರೋದು, ಇವರು ರಿಚರ್ಡ್ ನ ಕೂಡ ಸಾಯಿಸ್ಬಿಟ್ರು, ಇದನ್ನ ಬಿಟ್ಟು ನನಗೆ ಏನು ಕೂಡ ಗೊತ್ತಿಲ್ಲ, ಪ್ಲೀಸ್ ನನ್ನ ಬಿಟ್ಬಿಡಿ, ನಾನು ಇಲ್ಲಿಂದ ಹೊರಟೋಗ್ತೀನಿ ಅಂತ. ಇದನ್ನೆಲ್ಲ ಕೇಳಿ ಫೋನ್ ನಲ್ಲಿ ಮಾತಾಡ್ತಿರುವಂತ ವ್ಯಕ್ತಿ ಇದನ್ನ ಜಾಂಗುಗೆ ಜಾಪಾನೀಸ್ ನಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಹೇಳ್ತಾನೆ. ಆಗ ಜಾಂಗ್ ಸರಿ ಅಂತ ಹೇಳಿ ಒಂದು ಪೇಪರ್ ನಲ್ಲಿ 140 ಅನ್ನೋ ಒಂದು ಕೋಡ್ ಅನ್ನ ಬರೆದಿಟ್ಟು ಹೊರಗಡೆ ಹೋಗ್ತಾನೆ. ಆಗ ಲೂಸಿ ಜೊತೆ ಫೋನ್ ನಲ್ಲಿ ಮಾತಾಡ್ತಿರುವಂತ ವ್ಯಕ್ತಿ ಉಳಿಗೆ ಹೇಳ್ತಾನೆ, ನಿನ್ನ ಹತ್ರ ಇರುವಂತ ಸೂಟ್ ಕೇಸ್ ಅನ್ನ ಓಪನ್ ಮಾಡುವಂತ ಕೋಡ್ ಇದು, ಆ ಕೋಡ್ ಅನ್ನ ಹಾಕಿ ಸೂಟ್ ಕೇಸ್ ಅನ್ನ ಓಪನ್ ಮಾಡು ಅಂತ. ಜಾಂಗ್ ಯಾಕೆ ಹೊರಗಡೆ ಹೋಗಿದ್ದು ಅಂತಂದ್ರೆ ಇವನಿಗೆ ಯಾರ ಮೇಲೂ ಕೂಡ ನಂಬಿಕೆ ಇಲ್ಲ, ಯಾರಾದ್ರೂ ಇವನಿಗೆ ಆಗದಿರೋರು ಸೂಟ್ ಕೇಸ್ ನಲ್ಲಿ ಬಾಂಬ್ ಇಟ್ಬಿಟ್ಟಿದ್ರೆ ಅಂತ. ಸರಿ, ಇನ್ನೇನ್ ಮಾಡೋದು, ಬೇರೆ ದಾರಿ ಇಲ್ಲ ಅಂತ ಲೂಸಿನೂ ಕೂಡ ಆ ಸೂಟ್ ಕೇಸ್ ಅನ್ನ ಓಪನ್ ಮಾಡ್ತಾಳೆ. ಅದರಲ್ಲಿ ಯಾವುದೇ ತರದ ಬಾಂಬ್ ಇರೋದಿಲ್ಲ, ಬದಲಾಗಿ ಆ ಸೂಟ್ ಕೇಸ್ ನಲ್ಲಿ 4 ಪ್ಯಾಕೆಟ್ ನಲ್ಲಿ ಬ್ಲೂ ಕಲರ್ ಪೌಡರ್ ಗಳು ಇರ್ತವೆ. ಇದನ್ನ ಲೂಸಿ ಅವರಿಗೆ ಹೇಳಿದಾಗ ಜಾಂಗ್ ಒಳಗಡೆ ಬಂದು ಅದನ್ನ ನೋಡ್ತಾನೆ. ನಂತರ ಅದನ್ನ ನೋಡಿ ಆ ಪೌಡರ್ ಅನ್ನ ಟೆಸ್ಟ್ ಮಾಡೋದಕ್ಕೆ ಅಂತ ಒಬ್ಬ ವ್ಯಕ್ತಿನ ಅಲ್ಲಿಗೆ ಕರ್ಕೊಂಡು ಬರ್ತಾರೆ. ನಂತರ ವ್ಯಕ್ತಿ ಅದನ್ನ ಟೆಸ್ಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಆಗ ನಮ್ಗೆ ಗೊತ್ತಾಗುತ್ತೆ ಈ ಬ್ಲೂ ಪೌಡರ್ ಬೇರೆ ಏನು ಅಲ್ಲ, ತುಂಬಾನೇ ಕಾಸ್ಟ್ಲಿ ಆಗಿರುವಂತ. ಆ ವ್ಯಕ್ತಿ ಅದನ್ನ ತಗೋತಿದ್ದಂಗೆನೆ ತುಂಬಾನೇ ವಿಚಿತ್ರವಾಗಿ ಆಡೋದಕ್ಕೆ ಶುರು ಮಾಡಿ ಹುಚ್ಚಂತರ ನಗೋದಕ್ಕೆ ಶುರು ಮಾಡ್ಬಿಡ್ತಾನೆ. ಅವನು ಅಷ್ಟು ಜೋರಾಗಿ ನಗ್ತಿರೋದನ್ನ ನೋಡಿ ಇರಿಟೇಟ್ ಆಗಿ ಜಾಂಗ್ ಅವನನ್ನ ಸಾಯಿಸ್ಬಿಡ್ತಾನೆ. ಇದನ್ನ ನೋಡಿ ಲೂಸಿಗೆ ಇನ್ನೂ ಕೂಡ ತುಂಬಾನೇ ಭಯ ಆಗೋಗುತ್ತೆ. ಮುಂದಿನ ಸೀನ್ ಅಲ್ಲಿ ನಮ್ಗೆ ತೋರಿಸ್ತಾರೆ ಒಂದು ಯೂನಿವರ್ಸಿಟಿನಲ್ಲಿ ಮನುಷ್ಯರ ಬ್ರೈನ್ ಪವರ್ ಬಗ್ಗೆ ಒಬ್ರು ಪ್ರೊಫೆಸರ್ ಲೆಕ್ಚರ್ ಅನ್ನ ಕೊಡ್ತಿರ್ತಾರೆ. ಇವರ ಹೆಸರು ಸ್ಯಾಮ್ಯುಯಲ್ ನಾರ್ಮನ್ ಅಂತ. ಸ್ಯಾಮ್ಯುಯಲ್ ನಾರ್ಮನ್ ಅಲ್ಲಿರುವಂತ ಅವರ ಸ್ಟೂಡೆಂಟ್ಸ್ ಗಳಿಗೆ ಹೇಳೋದಕ್ಕೆ ಶುರು ಮಾಡ್ತಾರೆ, ಈ ಭೂಮಿ ಮೇಲೆ ಪ್ರಾಣಿಗಳು
ಲಕ್ಷಾಂತರ ವರ್ಷಗಳಿಂದನೂ ಇದಾವೆ. ಆದ್ರೆ ಪ್ರಾಣಿಗಳಿಗೆ ಅವುಗಳ ಬ್ರೈನ್ ಪವರ್ ಅಲ್ಲಿ 3-5% ಅಷ್ಟೇ ಬಳಸೋದಕ್ಕೆ ಆಗ್ತಿರೋದು. ಇನ್ನ ಮನುಷ್ಯರ ಕಡೆಗೆ ಬಂದ್ರೆ ಮನುಷ್ಯ ಅವನ ಬ್ರೈನ್ ಪವರ್ ನಲ್ಲಿ ಬರೀ 10% ಮಾತ್ರ ಬಳಸ್ತಿರೋದು. ಇದುವರೆಗೂ ಈ ಪ್ರಪಂಚದಲ್ಲಿ ಮನುಷ್ಯ ಏನೇನೆಲ್ಲ ಕಂಡಿಡಿದಿದಾನೋ ಅದನ್ನೆಲ್ಲ ಕಂಡಿಡಿಯೋದಕ್ಕೆ ಮನುಷ್ಯ ಯೂಸ್ ಮಾಡಿರೋದು ಬರೀ 10% ಬ್ರೈನ್ ಪವರ್ ನ ಅಷ್ಟೇನೆ. ಅಂದ್ರೆ ಇನ್ನು 90% ಮನುಷ್ಯನ ಬ್ರೈನ್ ಪವರ್ ಲಾಕ್ ಆಗಿರುತ್ತೆ. ಆದ್ರೆ ಮನುಷ್ಯನಿಗಿಂತನೂ ಜಾಸ್ತಿ ಬ್ರೈನ್ ಪವರ್ ಅನ್ನ ಯೂಸ್ ಮಾಡುವಂತ ಜೀವಿನೂ ಕೂಡ ಇದೆ. ಆ ಜೀವಿಗಳು ಬೇರೆ ಯಾವೂ ಅಲ್ಲ, ಅದು ಡಾಲ್ಫಿನ್ಸ್ಗಳು. ಡಾಲ್ಫಿನ್ಸ್ಗಳು ಅವುಗಳ ಬ್ರೈನ್ ಪವರ್ ನಲ್ಲಿ 20% ಅನ್ನ ಯೂಸ್ ಮಾಡ್ತವೆ. ಇದರಿಂದ ಡಾಲ್ಫಿನ್ಸ್ ಗಳಿಗೆ ಒಂದು ಸೂಪರ್ ಪವರ್ ಕೂಡ ಇದೆ. ಅದೇನಂತಂದ್ರೆ ಒಂದು ಡಾಲ್ಫಿನ್ ಮತ್ತೊಂದು ಡಾಲ್ಫಿನ್ ನ ಕಾಂಟ್ಯಾಕ್ಟ್ ಮಾಡಿ ಮಾತಾಡಬೇಕು ಅಂತಂದ್ರೆ ಒಂದು ಡಾಲ್ಫಿನ್ ಮತ್ತೊಂದು ಡಾಲ್ಫಿನ್ ನ ಜೊತೆ ಡೈರೆಕ್ಟ್ ಆಗಿ ಮೈಂಡ್ ಇಂದನೇ ಮಾತಾಡುತ್ತೆ. ಒಂದ್ ರೀತಿ ಈ ಪವರ್ ನ ಟೆಲಿಪತಿಕ್ ಪವರ್ ಅಂತಾನೂ ಕೂಡ ಹೇಳ್ಬೋದು. ಮುಂದಿನ ಸೀನ್ ಅಲ್ಲಿ ನಮ್ಗೆ ತೋರಿಸ್ತಾರೆ, ಲೂಸಿಗೆ ಎಚ್ಚರ ಆದಾಗ ಅವಳು ಗಮನಿಸ್ತಾಳೆ ಇವಳ ಹೊಟ್ಟೆಗೆ ಆಪರೇಷನ್ ಆಗಿರುತ್ತೆ, ನನಗೆ ಏನಾಗಿದೆ ಅಂತ ಇವಳು ಯೋಚನೆ ಮಾಡ್ತಿರ್ಬೇಕಾದ್ರೆ ಅಲ್ಲಿಗೆ ಒಂದಷ್ಟು ಜನ ಬಂದು ಇವಳನ್ನ ಅಲ್ಲಿಂದ ಜಾಂಗ್ ನ ಮುಂದೆ ಕರ್ಕೊಂಡು ಬರ್ತಾರೆ. ನನ್ನ ಹೊಟ್ಟೆಗೆ ಏನ್ ಮಾಡಿದ್ರಿ ಅಂತ ಇವಳು ಕೇಳಿದಾಗ ಅಲ್ಲಿಗೆ ಇಂಗ್ಲಿಷ್ ಗೊತ್ತಿರೋಂತ ಒಬ್ಬ ವ್ಯಕ್ತಿ ಬರ್ತಾನೆ. ಇವನು ಬೇರೆ ಯಾರು ಅಲ್ಲ, ಆಗ್ಲೇ ಲೂಸಿ ಜೊತೆ ಫೋನ್ ನಲ್ಲಿ ಮಾತಾಡುದ್ನಲ್ಲ ಅವನೇನೆ. ಅವನು ಇವಳಿಗೆ ಹೇಳ್ತಾನೆ, ನಿನ್ನ ಹೊಟ್ಟೆನ ಓಪನ್ ಮಾಡಿ ನಾವೇ ನಿನ್ ಬಾಡಿ ಪಾರ್ಟ್ಸ್ ನ ತಗೊಂಡಿಲ್ಲ, ನೀನ್ ಆಗ್ಲೇ ನೋಡ್ದಲ್ಲ ಸೂಟ್ ಕೇಸ್ ನಲ್ಲಿ ಇದ್ದಂತ ಒಂದಷ್ಟು ಬ್ಲೂ ಕಲರ್ ಪ್ಯಾಕೆಟ್ಸ್ ಗಳನ್ನ, ಅದರಲ್ಲಿ ಒಂದು ಪ್ಯಾಕೆಟ್ ಅನ್ನ ನಿನ್ನ ಹೊಟ್ಟೆಯ ಒಳಗಡೆ ಹಾಕಿದ್ದೀವಿ. ಅದೊಂದು ತುಂಬಾನೇ ಕಾಸ್ಟ್ಲಿ ಆಗಿರುವಂತ ಪ್ಯಾಕೆಟ್, ಹೇಗ್ ಬೇಕೋ ಹಾಗೆ ಅದನ್ನ ಸಾಕ್ಸೋದಕ್ ಆಗೋದಿಲ್ಲ. ನೀನು ಯುರೋಪ್ ಗೆ ಹೋದ್ರೆ ನಿನ್ ಜೊತೆ ನಮ್ಮ ಪಾಕೆಟ್ ಕೂಡ ಯುರೋಪ್ ಗೆ ಹೋಗುತ್ತೆ. ಆಗ ಅಲ್ಲಿರುವಂತ ನಮ್ಮ ಜನರು ಬಂದು ಆ ಪಾಕೆಟ್ ನ ನಿನ್ನಿಂದ ತಗೋತಾರೆ ಅಂತ. ನನ್ನ ಹೊಟ್ಟೆ ಒಳಗಡೆ ಏನಾಕಿದ್ರ ಅದು ಏನು ಅಂತ ಕೇಳಿದಾಗ ಅವನು ಹೇಳ್ತಾನೆ, ಅದ್ರ ಹೆಸರು CP4H, ನೀನೇನು ತಲೆ ಕೆಡ್ಸ್ಕೋಬೇಡ, ಎಲ್ಲಾನು ಸರಿ ಹೋಗುತ್ತೆ ಅಂತ. ಅದೇ ಸಮಯಕ್ಕೆ ಅಲ್ಲಿಗೆ ಇನ್ನೂ ಕೂಡ 3 ಜನರನ್ನ ಕರ್ಕೊಂಡು ಬರ್ತಾರೆ. ಇವರ 3 ಜನರ ಹೊಟ್ಟೆಲ್ಲೂ ಕೂಡ ಅದೇ ಪ್ಯಾಕೆಟ್ ಗಳು ಇರ್ತವೆ, ಅಂದ್ರೆ ಒಟ್ಟು 4 ಪ್ಯಾಕೆಟ್ ಗಳು ಇತ್ತು ಅಂತ. ಈಗ ಇವರೆಲ್ಲರನ್ನು ಯುರೋಪ್ ನ ಬೇರೆ ಬೇರೆ ದೇಶಗಳಿಗೆ ಕಳಿಸ್ಬೇಕು ಅಂತ ಡಿಸೈಡ್ ಮಾಡಿ ಇವರೆಲ್ಲರಿಗೂ ಬೇರೆ ಹೆಸರಲ್ಲಿ ತಯಾರಿಸಿರುವಂತ ಪಾಸ್ಪೋರ್ಟ್ಸ್ ಗಳನ್ನ ಕೊಡ್ತಾರೆ. ನಂತರ ಮುಂದಿನ ಸೀನ್ ಅಲ್ಲಿ ನಮ್ಗೆ ತೋರಿಸ್ತಾರೆ, ಲೂಸಿನ ಇಲ್ಲಿಂದ ಎಲ್ಲೋ ಬೇರೆ ಕಡೆಗೆ ಕರ್ಕೊಂಡು ಹೋಗ್ತಿರ್ತಾರೆ. ಯಾಕೆ ಅಂತಂದ್ರೆ ಇವರನ್ನ ಯುರೋಪ್ ಗೆ ಕಳಿಸೋದು ನಾಳೆ, ಅಲ್ಲಿವರೆಗೂ ಎಲ್ಲಾದ್ರೂ ಇರ್ಲಿ ಅಂತ. ಲೂಸಿನ ಜೈಲ್ ನ ತರ ಇರುವಂತ ಒಂದು ಜಾಗಕ್ಕೆ ಕರ್ಕೊಂಡು ಬಂದು ಕೂಡಾಕ್ತಾರೆ. ಇಲ್ಲಿರುವಂತ ಒಬ್ಬ ವ್ಯಕ್ತಿ ಲೂಸಿ ಜೊತೆ ಕೆಟ್ಟದಾಗಿ ಬಿಹೇವ್ ಮಾಡೋದಕ್ಕೆ ನೋಡ್ತಾನೆ. ಆಗ ಲೂಸಿ ಅವನನ್ನ ಅಲ್ಲಿಂದ ತಳ್ಳಿಬಿಡ್ತಾಳೆ. ಇದರಿಂದ ಆ ವ್ಯಕ್ತಿಗೆ ತುಂಬಾ ಕೋಪ ಬಂದು ಲೂಸಿಯ ಹೊಟ್ಟೆಗೆ ಚೆನ್ನಾಗಿ ಒದ್ದು ಬಿಡ್ತಾನೆ. ಅವನು ಅಲ್ಲಿಂದ ಹೋದ್ಮೇಲೆ ಲೂಸಿ ನೋಡ್ತಾಳೆ, ಅವಳ ಹೊಟ್ಟೆಯಿಂದ ರಕ್ತ ಬರ್ತಿರುತ್ತೆ. ಆಗ ನಮ್ಗೆ ಲೂಸಿಯ ಹೊಟ್ಟೆ ಒಳಗಡೆ ತೋರಿಸ್ತಾರೆ, ಇವಳ ಹೊಟ್ಟೆ ಒಳಗಡೆ ಇದ್ದ ಆ CP4H ಡ್ರಗ್ ನ ಪ್ಯಾಕೆಟ್ ಹೊಡೆದೋಗಿ ಅದು ಇವಳ ಬಾಡಿಲೆಲ್ಲ ತುಂಬಾ ವೇಗವಾಗಿ ಹರಡೋದಕ್ಕೆ ಶುರು ಆಗುತ್ತೆ. ಬರೀ ಹರಡೋದ್ ಮಾತ್ರ ಅಲ್ಲ, ಇವಳ ಬಾಡಿಲಿರುವಂತ ಪ್ರತಿ ಒಂದು ಬ್ಲಡ್ ಸೆಲ್ ನ ಒಳಗಡೆ ಹೋಗಿ ಸೇರ್ಕೊಬಿಡುತ್ತೆ. ಅದು ಇವಳ ಬಾಡಿ ಒಳಗಡೆ ಹೋಗ್ತಿದ್ದಂಗೆನೆ ಈ ಕಡೆ ನಮ್ಗೆ ಲೂಸಿನ ತೋರಿಸ್ತಾರೆ, ಇವಳು ನಂಬೋಕೆ ಆಗದೇ ರೀತಿ ಮೇಲೆಲ್ಲ ತೇಲಾಡೋದಕ್ಕೆ ಶುರು ಮಾಡಿರ್ತಾಳೆ. ಹಾಗೆ ಆ CP4H ಇವಳ ಬಾಡಿಲೆಲ್ಲ ಹರಡ್ತಾ ಇವಳ ಬ್ರೈನ್ ಸೆಲ್ ಹತ್ರನು ಕೂಡ ಹೊರಟೋಗುತ್ತೆ. ಆಗ ನಮ್ಗೆ 20% ಅಂತ ತೋರಿಸ್ತಾರೆ, ಅಂದ್ರೆ ಲೂಸಿಯ ಬ್ರೈನ್ ಪವರ್ 20% ನ ವರೆಗೂ ಅನ್ಲಾಕ್ ಆಯ್ತು ಅಂತ. ಈ ಕಡೆ ನಮ್ಗೆ ಸ್ಯಾಮ್ಯುಯಲ್ ನಾರ್ಮನ್ನ ತೋರಿಸ್ತಾರೆ, ಮನುಷ್ಯ 10% ಗಿಂತ ಜಾಸ್ತಿ ಅವನ ಬ್ರೈನ್ ಪವರ್ ಅನ್ನ ಯೂಸ್ ಮಾಡಿದ್ರೆ ಏನೇನೆಲ್ಲ ಆಗುತ್ತೆ, ಏನೇನೆಲ್ಲ ಆಗ್ಬೋದು ಅಂತ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾನೆ. ಮನುಷ್ಯ ಯಾವಾಗ ಅವನ 20% ಬ್ರೈನ್ ಪವರ್ ಅನ್ನ ಯೂಸ್ ಮಾಡ್ತಾನೋ ಅವನ ಬಾಡಿಯ ಬಗ್ಗೆ ಸಂಪೂರ್ಣವಾದ ಇನ್ಫಾರ್ಮೇಶನ್ ಅವನಿಗೆ ಸಿಗುತ್ತೆ, ಹಾಗೆ ಅವನ ಬಾಡಿನ ಹೇಗೆ ಬೇಕಾದ್ರೂ ಕನ್ವರ್ಟ್ ಮಾಡ್ಕೊಳ್ಳುವಂತ ಶಕ್ತಿನೂ ಕೂಡ ಸಿಕ್ಬಿಡುತ್ತೆ. ಹಾಗೆ ಅವನ ಬ್ರೈನ್ ಪವರ್ 30-40% ಅನ್ಲಾಕ್ ಆಗೋ ಅಷ್ಟರಲ್ಲಿ ಅವನಿಗೆ ಅವನ ಬಾಡಿಯ ಜೊತೆ ಬೇರೆ ಮನುಷ್ಯರ ಬಾಡಿಯನ್ನ ಕಂಟ್ರೋಲ್ ಮಾಡುವಂತ ಶಕ್ತಿನೂ ಕೂಡ ಸಿಕ್ಬಿಡುತ್ತೆ. ಇದಾದ್ಮೇಲೆ ಮನುಷ್ಯನಿಗೆ ಅವನ ಬ್ರೈನ್ ಪವರ್ ಜಾಸ್ತಿ ಆಗ್ತಾ ಆಗ್ತಾ ಮತ್ತೊಂದು ಅದ್ಭುತವಾಗಿರುವಂತ ಪವರ್ ಅವನಿಗೆ ಸಿಕ್ಬಿಡುತ್ತೆ. ಅದೇನಂತಂದ್ರೆ ಸುತ್ತಮುತ್ತ ಇರುವಂತ ಮೆಟಲ್ ವಸ್ತುಗಳನ್ನ, ಹಾಗೆ ಎಷ್ಟೇ ತೂಕ ಇರುವಂತ ವಸ್ತುಗಳನ್ನು ಕೂಡ ಕಂಟ್ರೋಲ್ ಮಾಡುವಂತ ಶಕ್ತಿ ಸಿಕ್ಬಿಡುತ್ತೆ. ಹಾಗೆ ಅವನು ಯಾವುದೇ ತರದ ಎಲೆಕ್ಟ್ರಾನಿಕ್ ವಸ್ತುಗಳನ್ನ ಕಂಟ್ರೋಲ್ ಮಾಡಬಹುದು ಅಂತ. ಹೀಗೆ ಇವನು ಎಕ್ಸ್ಪ್ಲೇನ್ ಮಾಡ್ತಿರ್ಬೇಕಾದ್ರೆ ಒಬ್ಬ ಸ್ಟೂಡೆಂಟ್ ಇವನನ್ನ ಕೇಳ್ತಾನೆ, ಸರ್ ಒಬ್ಬ ಮನುಷ್ಯ ಅವನ ಬ್ರೈನ್ ಪವರ್ ಅನ್ನ 100% ಅನ್ಲಾಕ್ ಮಾಡಿದಾಗ ಏನಾಗುತ್ತೆ ಅಂತ. ಆಗ ಸ್ಯಾಮ್ಯುಯಲ್ ನಾರ್ಮನ್ ಅವನಿಗೆ ಹೇಳ್ತಾನೆ, ನನಗೆ ಅದ್ರ ಬಗ್ಗೆ ಯಾವುದೇ ತರದ ಐಡಿಯಾ ಇಲ್ಲ ಅಂತ. ಯಾಕೆ ಇವನು ಹೀಗಂತಿದ್ದಾನೆ ಅಂತಂದ್ರೆ ಮನುಷ್ಯ ಅವನ ಬ್ರೈನ್ ಪವರ್ ಅನ್ನ 50% ವರೆಗೂ ಅನ್ಲಾಕ್ ಮಾಡೋದೇ ಕಷ್ಟ, ಇನ್ನ 100% ವರೆಗೂ ಅನ್ಲಾಕ್ ಮಾಡೋದು ಇಂಪಾಸಿಬಲ್ ಅಂತ ಇವನು ಅನ್ಕೊಂಡಿರ್ತಾನೆ. ಈ ಕಡೆ ನಮ್ಗೆ ಲೂಸಿನ ತೋರಿಸ್ತಾರೆ, ಈಗ ಇವಳ ಬ್ರೈನ್ 20% ನ ವರೆಗೂ ಅನ್ಲಾಕ್ ಆಗಿರುತ್ತೆ. ಈಗ ಇವಳು ತುಂಬಾನೇ ಬದಲಾಗೋಗಿರ್ತಾಳೆ, ಇವಳಲ್ಲಿ ಒಂದು ಸ್ವಲ್ಪನೂ ಕೂಡ ಭಯ ಇರೋದಿಲ್ಲ. ನಂತರ ಅದೇ ಸಮಯಕ್ಕೆ ಅಲ್ಲಿಗೆ ಒಬ್ಬ ವ್ಯಕ್ತಿ ಬರ್ತಾನೆ, ಆಗ ಲೂಸಿ ಅವನನ್ನ ಹತ್ರ ಬರೋ ರೀತಿ ಮಾಡಿ ಅವಳ ಬ್ರೈನ್ ಪವರ್ ಅನ್ನ ಯೂಸ್ ಮಾಡಿ ಅವನ ಗನ್ನಿಂದಾನೇ ಅವನಿಗೆ ಶೂಟ್ ಮಾಡಿ ಅಲ್ಲಿಂದ ಹೊರಗಡೆ ಬರ್ತಾಳೆ. ಹೊರಗಡೆ ಒಂದಷ್ಟು ಜನ ಕುತ್ಕೊಂಡು ಊಟ ಮಾಡ್ತಿರ್ತಾರೆ, ಅವರನ್ನೆಲ್ಲಾರನು ಸಾಯಿಸಿ ಅಲ್ಲಿರುವಂತ ಎಲ್ಲಾ ಊಟನು ಕಣ್ಣು ಮುಚ್ಚಿ ಕಣ್ಣು ಬಿಡೋಷ್ಟರಲ್ಲಿ ತಿಂದು ಮುಗಿಸ್ಬಿಡ್ತಾಳೆ. ಹೀಗೆ ಇವಳು ಶೂಟ್ ಮಾಡ್ತಿರ್ಬೇಕಾದ್ರೆ ಒಂದು ಬುಲೆಟ್ ಇವಳಿಗೂ ಕೂಡ ಬಿದ್ದೋಗಿರುತ್ತೆ. ಆಗ ಇವಳು ಯಾವ
ಯಾವುದೇ ತರದ ಆಪರೇಷನ್ ಇಲ್ಲದೆ ಕೈಯಿಂದಾನೇ ಅವಳ ಬಾಡಿಗೆ ಬಿದ್ದಿದ್ದಂತ ಬುಲೆಟ್ ಅನ್ನ ಹೊರಗಡೆ ತೆಗೆದು ಬಿಡ್ತಾಳೆ. ಇವಳಿಗೆ ಒಂದು ಸ್ವಲ್ಪನೂ ಕೂಡ ನೋವಾಗೋದಿಲ್ಲ. ಇದಕ್ಕೆಲ್ಲ ಕಾರಣ ಇವಳ ಬ್ರೈನ್ ಪವರ್ 20% ಅನ್ಲಾಕ್ ಆಗಿರೋದೆ. ಹೇಗೆ ಇವಳ ಬ್ರೈನ್ ಪವರ್ ಅನ್ಲಾಕ್ ಆಯ್ತು ಅಂತ ನಮ್ಗೆ ಮುಂದೆ ಗೊತ್ತಾಗುತ್ತೆ. ನಂತರ ಕೈಗೆ ಸಿಕ್ತಂತ ಗನ್ಗಳನ್ನೆಲ್ಲ ತಗೊಂಡು ಬ್ಯಾಗ್ ಹಾಕೊಂಡು ಅಲ್ಲಿಂದ ಹೊರಗಡೆ ಬರ್ತಾಳೆ. ಹಾಗೆ ತುಂಬಾ ಟೈಮ್ ವೇಸ್ಟ್ ಮಾಡದೆ ಒಂದು ಟ್ಯಾಕ್ಸಿಯಿಂದ ಹತ್ರದಲ್ಲೇ ಇದ್ದಂತ ಹಾಸ್ಪಿಟಲ್ ಗೆ ಬರ್ತಾಳೆ. ಆ ಹಾಸ್ಪಿಟಲ್ ನಲ್ಲಿ ಜಪಾನೀಸ್ ನಲ್ಲಿ ತುಂಬಾ ಅಕ್ಷರಗಳು ಬರೆದಿರ್ತವೆ, ಆದ್ರೆ ಅದೆಲ್ಲ ಆರಾಮಾಗಿ ಲೂಸಿಗೆ ಅರ್ಥ ಆಗ್ತಿರುತ್ತೆ. ಇಲ್ಲಿ ಆಶ್ಚರ್ಯ ಪಡುವಂತ ವಿಷಯ ಏನಪ್ಪ ಅಂತಂದ್ರೆ ಲೂಸಿ ಯಾವತ್ತೂ ಕೂಡ ಜಪಾನೀಸ್ ನ ಕಲಿತೆ ಇರೋದಿಲ್ಲ. ನಂತರ ಲೂಸಿ ಆಪರೇಷನ್ ಥಿಯೇಟರ್ ಗೆ ಬಂದು ಆಪರೇಷನ್ ಮಾಡ್ತಿರುವಂತ ವ್ಯಕ್ತಿಯ ಎಕ್ಸ್ರೇ ನ ನೋಡ್ತಾಳೆ. ಹಾಗೆ ಇವಳಿಗೆ ಎಕ್ಸ್ರೇ ಲ್ಲೂ ಕೂಡ ಕಾಣಿಸ್ತಾ ಇರುವಂತ ಒಂದು ವಿಷಯ ಗೊತ್ತಾಗುತ್ತೆ. ಅದೇನಂತಂದ್ರೆ ಆ ವ್ಯಕ್ತಿಯ ಬ್ರೈನ್ ನಲ್ಲಿ ಟ್ಯೂಮರ್ ಬೆಳೀತಿರೋದು ಇವಳಿಗೆ ಲೈವ್ ಆಗಿ ಕಾಣಿಸ್ತಿರುತ್ತೆ. ನಂತರ ಆಪರೇಷನ್ ಮಾಡ್ತಿರುವಂತ ವ್ಯಕ್ತಿನ ಸಾಯಿಸಿ ಡಾಕ್ಟರ್ಸ್ ಗಳಿಗೆ ಹೇಳ್ತಾಳೆ, ಯೋಚನೆ ಮಾಡೋದಕ್ಕೆ ಹೋಗ್ಬೇಡಿ, ನೀವ್ ಎಷ್ಟೇ ಕಷ್ಟ ಪಟ್ರು ಅವನನ್ನ ನೀವು ಉಳಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ. ಸರಿ ಆಯ್ತು, ನೀವ್ ಯಾಕೆ ಇಲ್ಲಿಗೆ ಬಂದಿದ್ದೀರಾ, ನಿಮ್ಗೆ ಏನಾಗ್ಬೇಕು ಅಂತ ಕೇಳಿದಾಗ ಅವಳು ಹೇಳ್ತಾಳೆ, ಒಂದಷ್ಟು ಜನ ನನ್ನ ಹೊಟ್ಟೆಲಿ ಒಂದು ಡ್ರಗ್ಸ್ ಪ್ಯಾಕೆಟ್ ಅನ್ನ ಹಾಕ್ಬಿಟ್ಟಿದ್ದಾರೆ, ಅದನ್ನ ನೀವು ನನ್ನ ಮುಂದೆನೆ ಆಪರೇಷನ್ ಮಾಡಿ ತೆಗಿಬೇಕು ಅಂತ. ಇವಳನ್ನ ಪ್ರಜ್ಞೆ ತಪ್ಪಿಸೋದಕ್ಕೆ ಅಂತ ಅನಸ್ತೇಷಿಯಾ ಕೊಡೋದಕ್ಕೆ ನೋಡ್ತಾರೆ. ಆದ್ರೆ ಅದಕ್ಕೆ ಲೂಸಿ ಬೇಡ, ನನಗೆ ಯಾವುದೇ ತರದ ನೋವು ಆಗೋದಿಲ್ಲ ಅಂತ ಹೇಳ್ತಾಳೆ. ನಂತರ ಲೂಸಿ ಅವಳ ತಾಯಿಗೆ ಫೋನ್ ಮಾಡಿ ಹೇಳ್ತಾಳೆ, ನನ್ನ ಜೀವನದಲ್ಲಿ ತುಂಬಾ ಕೆಟ್ಟ ಘಟನೆಗಳೆಲ್ಲ ನಡೀತಿವೆ, ನನ್ನ ಲೈಫ್ ನಲ್ಲಿ ನಡೆದಿರುವಂತ ಸಣ್ಣ ಸಣ್ಣ ಘಟನೆಗಳು ಕೂಡ ನನಗೆ ನೆನಪಾಗ್ತಿವೆ. ಅಷ್ಟೇ ಅಲ್ಲ, ನನಗೆ ನಿಮ್ಮ ಎದೆಯ ಹಾಲಿನ ಟೇಸ್ಟ್ ಕೂಡ ನೆನಪಾಗ್ತಿದೆ. ನಾನು ನಿಮ್ಮ ಹೋಟೆಲ್ ಇರಬೇಕಾದ್ರೆ ನನ್ನ ಕೈ ಕಾಲಿನ ಮೂಳೆಗಳು ಬೆಳೆತಿದ್ದಂತ ಸೌಂಡ್ ನನಗೆ ಇವಾಗ ನೆನಪಾಗ್ತಿದೆ, ನಮ್ಮ ಮನೆಯಲ್ಲಿದ್ದಂತ ಬೆಕ್ಕಿನ ಮರಿ ಈಗ ನನಗೆ ನೆನಪಾಗ್ತಿದೆ ಅಂತ. ಇದನ್ನ ಕೇಳಿ ಫೋನ್ ನಲ್ಲಿ ಮಾತಾಡ್ತಿರುವಂತ ಲೂಸಿ ತಾಯಿಗೆ ತುಂಬಾನೇ ಶಾಕ್ ಆಗೋಗುತ್ತೆ. ಯಾಕೆಂತಂದ್ರೆ ಲೂಸಿ ಹುಟ್ಟಿ ಬರೀ 6 ತಿಂಗಳಾಗಿತ್ತು ಅಷ್ಟೇ, ಅವಾಗ ಇವ್ರ ಮನೆಯಲ್ಲಿ ಬೆಕ್ಕಿದ್ದು, ಅಲ್ಲಿಂದ ಇಲ್ಲಿವರೆಗೂ ಒಂದು ಬೆಕ್ಕನ್ನು ಇವರು ಸಾಕಿರೋದಿಲ್ಲ. ಅಷ್ಟು ಚಿಕ್ಕ ವಯಸ್ಸಿನಲ್ಲಿದ್ದಂತ ಲೂಸಿಗೆ ಇದೆಲ್ಲ ನೆನಪಿರೋದಕ್ಕೆ ಹೇಗೆ ಸಾಧ್ಯ ಅಂತ ಅವಳ ತಾಯಿನೂ ಕೂಡ ತುಂಬಾನೇ ಆಶ್ಚರ್ಯ ಪಡ್ತಿರ್ತಾಳೆ. ಸರಿ, ನಾನು ಮತ್ತೆ ನಿಮ್ಗೆ ಕಾಲ್ ಮಾಡ್ತೀನಿ ಅಂತ ಹೇಳಿ ಲೂಸಿ ಫೋನ್ ಅನ್ನ ಕಟ್ ಮಾಡಿಬಿಡ್ತಾಳೆ. ನಂತರ ಡಾಕ್ಟರ್ಸ್ ಗಳು ಇವಳನ್ನ ಕೇಳ್ತಾರೆ, ನಿನ್ನ ಹೊಟ್ಟೆಯ ಒಳಗಡೆ ಇರೋದು ಯಾವ ಡ್ರಗ್ಸ್ ಅಂತ. ಆಗ ಲೂಸಿ CP4 ಅಂತ ಅಂತಿದ್ದಂಗೆನೆ ಆ ಡಾಕ್ಟರ್ಸ್ ಗಳೆಲ್ಲ ತುಂಬಾನೇ ಶಾಕ್ ಆಗೋಗ್ತಾರೆ. ಯಾಕೆ ಶಾಕ್ ಆಗ್ತಿದ್ದೀರಾ ಅಂತ ಕೇಳಿದಾಗ ಅವರು ಹೇಳ್ತಾರೆ, ಈ CP4H 6 ವಾರಗಳ ಗರ್ಭಿಣಿಯರಲ್ಲಿ ಉತ್ಪತ್ತಿ ಆಗುತ್ತೆ, ಅದು ಹೊಟ್ಟೆಲಿ ಬೆಳೀತಿರುವಂತ ಮಕ್ಕಳಿಗೆ ಅಟೋಮಿಕ್ ಬಾಂಬ್ ನಷ್ಟೇ ಅಪಾಯಕಾರಿ. ನಾನೊಂದ್ಸಲ ಎಲ್ಲೋ ಕೇಳಿದ್ದೆ CP4 ನ ಸಿಂಥೆಟಿಕ್ ವರ್ಷನ್ ನ ಕ್ರಿಯೇಟ್ ಮಾಡಿದ್ದಾರೆ ಅಂತ. ನಿನ್ನ ಬಾಡಿ ಒಳಗಡೆ ಸೇರ್ಕೊಂಡಿರೋದು CP4 ಆಗಿದ್ರೆ ನನಗೆ ತುಂಬಾನೇ ಆಶ್ಚರ್ಯ ಆಗ್ತಿದೆ. ಯಾಕೆಂತಂದ್ರೆ ಅಷ್ಟು ದೊಡ್ಡ ಮಾತ್ರದಲ್ಲಿ CP4 ನಿನ್ನ ಬಾಡಿಗೆ ಸೇರ್ತಿದ್ರು ಕೂಡ ನೀನಿನ್ನು ಕೂಡ ಹೇಗೆ ಜೀವಂತವಾಗಿದೀಯಾ ಅಂತ. ಆಗ ಲೂಸಿ ಅವರಿಗೆ ಹೇಳ್ತಾಳೆ, ನಾನು ಹೆಚ್ಚು ಹೊತ್ತು ಬದುಕೋದಿಲ್ಲ ಅಂತ. ಲೂಸಿ ಬ್ರೈನ್ ಪವರ್ ನಿಧಾನವಾಗಿ ಅನ್ಲಾಕ್ ಆಗ್ತಿರೋದಕ್ಕೆ ಈ CP4 ಕಾರಣ. ಯಾಕೆಂತಂದ್ರೆ ಈ CP4 ಆಗ್ಲೇ ಇವಳ ಬ್ರೈನ್ ಗೆ ಹೋಗಿ ಮಿಕ್ಸ್ ಆಯ್ತಲ್ಲ ಅದಕ್ಕೆನೆ. ನಂತರ ಡಾಕ್ಟರ್ಸ್ ಗಳು ಲೂಸಿ ಹೊಟ್ಟೆ ಒಳಗಡೆ ಇದ್ದಂತ ಆ ಪ್ಯಾಕೆಟ್ ಅನ್ನ ಹೊರಗಡೆ ತೆಗಿತಾರೆ. ಸರಿ ಅಂತ ಹೇಳಿ ಲೂಸಿ ಅಲ್ಲಿಂದ ಹೊರಗಡೆ ಬಂದಾಗ ನೋಡ್ತಾಳೆ, ಗಿಡ ಮರಗಳೆಲ್ಲ ಹೇಗೆ ಉಸಿರಾಡ್ತಿದೆ ಅನ್ನೋದು ಕೂಡ ಇವಳಿಗೆ ಕಾಣಿಸ್ತಿರುತ್ತೆ. ನಂತರ ಇವಳು ಅಲ್ಲಿಂದ ಸೀದಾ ಜಾಂಗ್ ಇರುವಂತ ಜಾಗಕ್ಕೆ ಬರ್ತಿರ್ತಾಳೆ. ಮುಂದೆ ಸಿಕ್ತಂತ ಸೆಕ್ಯೂರಿಟಿಗಳನ್ನೆಲ್ಲ ಸಾಯಿಸ್ತಾ ಜಾಂಗ್ ಇರುವಂತ ಜಾಗಕ್ಕೆ ಬಂದು ತಲುಪ್ತಾಳೆ. ಜಾಂಗ್ ಕಣ್ಬಿಡೋಕು ಮುಂಚೆನೆ ಅವನ ಎರಡು ಕೈಗಳಿಗೆ ಚಾಕುನ ಚುಚ್ಚಿ ಹೇಳ್ತಾಳೆ, ನೀವೆಲ್ಲರೂ ಅನ್ಕೊಂಡಿರೋದಕ್ಕಿಂತ 1000 ಪಟ್ಟು ಈ CP4 ತುಂಬಾನೇ ಡೇಂಜರಸ್, ಆದ್ರಿಂದ ನಾನು ಅದರ ಸಪ್ಲೈನ ತಡಿಬೇಕು. ಡ್ರಗ್ ಇರುವಂತ ಆ ಮಿಕ್ಕ 3 ಜನ ಎಲ್ಲೋಗ್ತಿದ್ದಾರೆ ಹೇಳು ಅಂತಂದಾಗ ಜಾಂಗ್ ಬಾಯ ಬಿಡೋದಿಲ್ಲ, ಸುಮ್ನೆ ಕುಂತಿರ್ತಾನೆ. ಆಗ ಲೂಸಿ ಸರಿ ಆಯ್ತು, ನೀನ್ ಹೇಳೋದೆ ಬೇಡ, ನಾನೇ ತಿಳ್ಕೊತೀನಿ ಅಂತ ಹೇಳಿ ಅವನ ಹಣೆಯ ಮೇಲೆ ಕೈಯನ್ನ ಇಡ್ತಾಳೆ. ಅವಳು ಕೈಯನ್ನ ಹಿಡ್ತಿದ್ದಂಗೆನೆ ಅವನ ಮೆಮೊರಿ ಇವಳಿಗೆ ಕಾಣಿಸೋದಕ್ಕೆ ಶುರುವಾಗುತ್ತೆ. ಅದೇ ಮೆಮೊರಿಯಿಂದ ಅವಳಿಗೆ ಗೊತ್ತಾಗುತ್ತೆ ಮಿಕ್ಕ ಆ 3 ಜನನು ಯುರೋಪ್ ನ ಬೇರೆ ಬೇರೆ ದೇಶಕ್ಕೆ ಹೋಗ್ತಿದ್ದಾರೆ ಅಂತ. ಅಷ್ಟೇ ಅಲ್ಲ, ಆ 3 ಜನ ಯಾವ ದೇಶಕ್ಕೆ ಹೋಗ್ತಿದ್ದಾರೆ ಅಂತಾನು ಕೂಡ ಇವಳಿಗೆ ಗೊತ್ತಾಗ್ಬಿಡುತ್ತೆ. ಇನ್ಫಾರ್ಮೇಶನ್ ಕೊಟ್ಟಿದ್ಕೆ ಥ್ಯಾಂಕ್ಸ್ ಅಂತ ಹೇಳಿ ಲೂಸಿ ಅವನನ್ನ ಸಾಯಿಸದೆ ಹಾಗೆ ಬಿಟ್ಟು ಬಂದು ಬಿಡ್ತಾಳೆ. ನಂತರ ಲೂಸಿ ಅಲ್ಲಿಂದ ಸೀದಾ ಇವಳ ಫ್ರೆಂಡ್ ನ ಮನೆಗೆ ಬರ್ತಾಳೆ. ಇವಳ ಫ್ರೆಂಡ್ ಅನ್ನ ಇವಳು ಟಚ್ ಮಾಡ್ತಿದ್ದಂಗೆನೆ ಇವಳ ಬಾಡಿಲಿ ಏನೇನ್ ಪ್ರಾಬ್ಲಮ್ ಇದೆ ಅಂತ ಇವಳಿಗೆ ಗೊತ್ತಾಗುತ್ತೆ. ನಂತರ ಲೂಸಿ ಅವಳ ಫ್ರೆಂಡ್ ನ ಲ್ಯಾಪ್ಟಾಪ್ ಅನ್ನ ಇಸ್ಕೊಂಡು ಸ್ಯಾಮ್ಯುಯಲ್ ನಾರ್ಮನ್ ಇದುವರೆಗೂ ಬ್ರೈನ್ ನ ಬಗ್ಗೆ ಏನೇನೆಲ್ಲ ರಿಸರ್ಚ್ ಮಾಡಿದಾನೆ ಅದನ್ನೆಲ್ಲ ಬರೀ 10 ನಿಮಿಷದಲ್ಲಿ ಓದಿ ಮುಗಿಸ್ಬಿಡ್ತಾಳೆ. ನಂತರ ಲೂಸಿ ಸ್ಯಾಮ್ಯುಯಲ್ ನಾರ್ಮನ್ ನ ಕಾಂಟ್ಯಾಕ್ಟ್ ಮಾಡಿ ಅವನಿಗೆ ಹೇಳ್ತಾಳೆ, ನೀವು ಇದುವರೆಗೂ ಬ್ರೈನ್ ನ ಮೇಲೆ ಏನೇನ್ ರಿಸರ್ಚ್ ಅನ್ನ ಮಾಡಿದಿರೋ ಅದನ್ನೆಲ್ಲ ನಾನು ಓದಿ ಮುಗಿಸಿದ್ದೀನಿ, ನಾನು ನಿಮ್ಗೆ ಒಂದು ಇಂಪಾರ್ಟೆಂಟ್ ಆಗಿರುವಂತ ವಿಷಯ ಹೇಳಬೇಕು ಅಂತಂದಾಗ ಸ್ಯಾಮ್ಯುಯಲ್ ಅದನ್ನ ನಂಬೋದಕ್ಕೆ ಹೋಗೋದಿಲ್ಲ. ಯಾಕೆಂತಂದ್ರೆ ಸ್ಯಾಮ್ಯುಯಲ್ 6,000 ರಿಸರ್ಚ್ ಪೇಪರ್ಸ್ ಗಳನ್ನ ಬರೆದಿರ್ತಾನೆ, ಅದನ್ನೆಲ್ಲ ಒಂದೇ ಸಲ ಓದಿ ಮುಗಿಸೋದು ಮನುಷ್ಯರಿಗೆ ಇಂಪಾಸಿಬಲ್ ಅಂತ. ಆಗ ಲೂಸಿ ಆಫ್ ಆಗಿದ್ದಂತ ಸ್ಯಾಮ್ಯುಯಲ್ ಟಿವಿನ ಕಂಟ್ರೋಲ್ ಮಾಡ್ತಾ ಅದರಿಂದಾನೇ ಹೇಳ್ತಾಳೆ, ನನ್ನ ಬಾಡಿ ಒಳಗಡೆ CP4 ಅನ್ನೋ ಒಂದು ಡ್ರಗ್ ಸೇರ್ಕೋಬಿಟ್ಟಿದೆ, ಆದ್ರಿಂದ ಆ ಡ್ರಗ್ ನನ್ಗೆ ನನ್ನ ಬ್ರೈನ್ ಪವರ್ ಅನ್ನ 100% ಯೂಸ್ ಮಾಡುವಂತ ಶಕ್ತಿ ಕೊಡುತ್ತೆ. ಈಗ ಸದ್ಯಕ್ಕೆ ನಾನು ನನ್ನ ಬ್ರೈನ್ ಪವರ್ ಅನ್ನ 28% ಯೂಸ್ ಮಾಡ್ತಿದ್ದೀನಿ, ನೀವು ರಿಸರ್ಚ್ ಅನ್ನ ಕರೆಕ್ಟ್ ಆಗಿ ಮಾಡಿದೀರಾ, ನೀವ್ ಏನೇನ್ ಥಿಯೋರಿ ಅನ್ನ ಹೇಳಿದಿರೋ ಅದೆಲ್ಲ ನಿಜನೇ, ಅದೆಲ್ಲ ನನ್ನ ಜೊತೆ ಈಗ ಆಗ್ತಿದೆ ಅಂತಂದಾಗ ಸ್ಯಾಮ್ಯುಯಲ್ ಅವಳನ್ನ ಕೇಳ್ತಾನೆ, ಈಗ
ನಿನ್ನೊಳಗಡೆ ಯಾವ್ಯಾವ ಪವರ್ಸ್ ಗಳು ಬಂದಿದೆ ಅಂತ. ಆಗ ಲೂಸಿ ಅವನಿಗೆ ಹೇಳ್ತಾಳೆ, ನಾನು ಬೇರೆಯವರ ಬಾಡಿನ ಕಂಟ್ರೋಲ್ ಮಾಡಬಹುದು, ಹಾಗೆ ಎಲ್ಲಾ ತರದ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಕೂಡ ಕಂಟ್ರೋಲ್ ಮಾಡ್ತಿದ್ದೀನಿ. ಅಷ್ಟೇ ಅಲ್ಲ, ನಾನೀಗ ಮ್ಯಾಥ್ಸ್ ಹಾಗೂ ಫಿಸಿಕ್ಸ್ ನ ಯಾವುದೇ ಪ್ರಾಬ್ಲಮ್ ಕೊಟ್ಟರು ಅದನ್ನ ಆರಾಮಾಗಿ ಸಾಲ್ವ್ ಮಾಡಬಹುದು. ಆದ್ರೆ ನನ್ನ ಹತ್ರ ಈಗ ಜಾಸ್ತಿ ಟೈಮ್ ಇಲ್ಲ, ನಾನು 24 ಗಂಟೆ ಬದುಕೋದೇ ಹೆಚ್ಚು. ಇಷ್ಟು ನಾಲೆಡ್ಜ್ ಅನ್ನ ಇಟ್ಕೊಂಡು ಏನ್ ಮಾಡಬೇಕು ಅಂತ ನನಗೆ ಅರ್ಥ ಆಗ್ತಿಲ್ಲ, ನಾನೀಗ ಏನ್ ಮಾಡಬೇಕು ಅಂತ ನೀವೇ ಹೇಳಬೇಕು ಅಂತ ಅಂದಾಗ ಸ್ಯಾಮ್ಯುಯಲ್ ಅವಳಿಗೆ ಹೇಳ್ತಾನೆ, ನಿನ್ನ ಹತ್ರ ಇರುವಂತ ಈ ನಾಲೆಡ್ಜ್ ಅನ್ನ ನಮ್ಮ ಪ್ರಪಂಚಕ್ಕೆ ದಾನ ಮಾಡಿಬಿಡು ಅಂತ. ಇದು ಲೂಸಿಗೂ ಕೂಡ ಸರಿ ಅಂತ ಅನ್ಸಿ ಇನ್ನ 11 ಗಂಟೆ ಒಳಗಡೆ ನಾನು ನಿಮ್ ಮುಂದೆ ಇರ್ತೀನಿ ಅಂತ ಹೇಳ್ತಾಳೆ. ಇದನ್ನೆಲ್ಲ ಕೇಳಿ ಸ್ಯಾಮ್ಯುಯಲ್ಗೆ ಅವನ ಕಣ್ಣನ್ನ ಹಾಗೆ ಕಿವಿನ ನಂಬೋದಕ್ಕೆ ಆಗ್ತಿರೋದಿಲ್ಲ. ನಂತರ ಲೂಸಿ ಅವಳ ಫ್ರೆಂಡ್ಗೆ ವಾರ್ನ್ ಮಾಡ್ತಾಳೆ, ನಿನ್ನ ಆರೋಗ್ಯ ಸರಿಲ್ಲ, ಆರೋಗ್ಯನ ಸರಿಯಾಗಿ ನೋಡ್ಕೋ ಅಂತ. ಇದು ಇವಳ ಫ್ರೆಂಡ್ಗಂತೂ ಏನು ಕೂಡ ಅರ್ಥನೇ ಆಗುದಿಲ್ಲ. ಎಲ್ಲಾ ನ್ಯೂಸ್ ಚಾನೆಲ್ಸ್ ಗಳಲ್ಲೂ ಲೂಸಿದೆ ನ್ಯೂಸ್ ಬರ್ತಿರುತ್ತೆ, ಒಬ್ಳು ಮಿಸ್ಟೀರಿಯಸ್ ಆಗಿರೋಂತ ಹುಡುಗಿ ಓಡಾಡ್ತಿದ್ದಾಳೆ ಅಂತ. ಈ ಕಡೆ ಲೂಸಿ ಫ್ರಾನ್ಸ್ ಗೆ ಹೋಗೋದಕ್ಕೆ ಅಂತ ಏರ್ಪೋರ್ಟ್ ಗೆ ಬಂದಿರ್ತಾಳೆ. ನೋಡ್ತಾ ನೋಡ್ತಿದ್ದಂಗೆನೆ ಅವಳ ಕಂಪ್ಲೀಟ್ ಆಗಿರುವಂತ ರೂಪನೇ ಬದಲಾಯಿಸ್ಕೊಬಿಡ್ತಾಳೆ. ಇದು ಕೂಡ ಇವಳ ಬ್ರೈನ್ ಪವರ್ ಇಂದನೇ ಸಾಧ್ಯ ಆಗ್ತಿರೋದು. ನಂತರ ಲೂಸಿ ಫ್ರಾನ್ಸ್ ನ ಪೊಲೀಸ್ ಆಗಿರುವಂತ ಡೆಲ್ ರಿಯೋ ಅನ್ನೋ ಒಬ್ಬ ವ್ಯಕ್ತಿಗೆ ಫೋನ್ ಮಾಡಿ ಹೇಳ್ತಾಳೆ, 3 ಜನ ವ್ಯಕ್ತಿಗಳು ಅವರ ಬಾಡಿಲಿ CPH4 ಅನ್ನೋ ಒಂದು ಡ್ರಗ್ ಅನ್ನ ಇಟ್ಕೊಂಡು ಟ್ರಾವೆಲ್ ಮಾಡ್ತಿದ್ದಾರೆ ಅಂತ ಹೇಳಿ ಡೆಲ್ ರಿಯೋ ಕಂಪ್ಯೂಟರ್ ಅನ್ನ ಆಕ್ಸೆಸ್ ಮಾಡಿ ಅವರ 3 ಜನರ ಫೋಟೋನ ತೋರಿಸಿ ಅವರು ಎಲ್ಲಿಗೆ ಹೋಗ್ತಿದ್ದಾರೆ ಅಂತ ಕೂಡ ಹೇಳ್ಬಿಡ್ತಾಳೆ. ಇದನ್ನಂತೂ ಡೆಲ್ ರಿಯೋಗೆ ನಂಬೋದಕ್ಕೆ ಆಗುದಿಲ್ಲ, ಇದೆಲ್ಲ ಹೇಗ್ ಸಾಧ್ಯ ಅಂತ ಯೋಚನೆಲೆ ಮುಳುಗೋಗ್ತಾನೆ. ಇಷ್ಟೊತ್ತಿಗೆ ಲೂಸಿಯ ಬ್ರೈನ್ ಪವರ್ 30% ನವರೆಗೂ ತಲುಪಿಟ್ಟಿರುತ್ತೆ. ಏರ್ಪೋರ್ಟ್ ನಲ್ಲಿರುವಂತ ಒಂದು ಸೆಕ್ಯೂರಿಟಿ ಡಾಗ್ ಗೆ CPH4 ಡ್ರಗ್ ನ ಸ್ಮೆಲ್ ಬಂದ್ಬಿಡುತ್ತೆ, ಆದ್ರಿಂದ ಅವಳ ಹತ್ರ ಬರ್ತಿರ್ಬೇಕಾದ್ರೆ ಲೂಸಿ ಆ ಡಾಗ್ ಮೈಂಡ್ ಅನ್ನ ಕಂಟ್ರೋಲ್ ಮಾಡಿ ಅದನ್ನ ಮತ್ತೆ ಅದೇ ಜಾಗಕ್ಕೆ ಹೋಗಿ ಕೂತ್ಕೊಳ್ಳೋ ಹಾಗೆ ಮಾಡಿಬಿಡ್ತಾಳೆ. ಈ ಕಡೆ ಡೆಲ್ ರಿಯೋ ಲೂಸಿ ಕೊಟ್ಟಿರುವಂತ ಎಲ್ಲಾ ಇನ್ಫಾರ್ಮೇಶನ್ ಅನ್ನ ಯೂಸ್ ಮಾಡಿಕೊಂಡು CPH4 ಅನ್ನ ಸಾಗಿಸ್ತಿರುವಂತ ಆ 3 ಜನರನ್ನ ಹಿಡಿದು ಅರೆಸ್ಟ್ ಮಾಡಿಸ್ಬಿಡ್ತಾನೆ. ಈ ಕಡೆ ನಮ್ಗೆ ಲೂಸಿನ ತೋರಿಸ್ತಾರೆ. ಲೂಸಿ 2 ಲ್ಯಾಪ್ಟಾಪ್ ಗಳನ್ನ ಇಟ್ಕೊಂಡು ಇದುವರೆಗೂ ಈ ಪ್ರಪಂಚದಲ್ಲಿ ನಾಲೆಡ್ಜ್ ಅನ್ನೋದು ಏನೇನಿದೆ ಅದನ್ನೆಲ್ಲಾನು ತಿಳ್ಕೊತಾ ಹೋಗ್ತಾಳೆ. ನಂತರ ಇವಳು ಶಾಂಪೇನ್ ಅನ್ನ ಕುಡಿತಿರ್ಬೇಕಾದ್ರೆ ಗಮನಿಸ್ತಾಳೆ, ಇವಳ ಹಲ್ಲು ಮುರಿದೋಗಿ ಗ್ಲಾಸ್ ನ ಒಳಗಡೆನೆ ಬಿದ್ದೋಗಿರುತ್ತೆ, ಮತ್ತೆ ಒಂದಷ್ಟು ಹಲ್ಲುಗಳು ಬಿದ್ದೋಗುತ್ತೆ. ಹೀಗೆ ನೋಡ್ತಾ ನೋಡ್ತಿದ್ದಂಗೆನೆ ಅವಳ ಮೈ ಮೇಲಿರುವಂತ ಚರ್ಮ ಎಲ್ಲ ಪೌಡರ್ ಆಗಿ ಹಾರಿ ಹೋಗ್ತಿರುತ್ತೆ. ಆದ್ರಿಂದ ಇವಳು ಟಾಯ್ಲೆಟ್ ಗೆ ಬಂದು ಇವಳ ಹತ್ರ ಉಳ್ಕೊಂಡಿರುವಂತ CPH4 ಅನ್ನ ತಿನ್ನೋದಕ್ಕೆ ಶುರು ಮಾಡ್ತಾಳೆ. ಆದ್ರೂ ಕೂಡ ಇವಳ ಬಾಡಿ ಎಲ್ಲ ವಿಚಿತ್ರವಾಗಿ ಪೌಡರ್ ರೀತಿ ಕನ್ವರ್ಟ್ ಆಗಿ ಬ್ಲಾಸ್ಟ್ ಆಗೋಗ್ತಾಳೆ. ಯಾಕೆ ಹೀಗಾಯ್ತು ಅಂತಂದ್ರೆ ಬ್ರೈನ್ ಪವರ್ ಜಾಸ್ತಿ ಆಗ್ತಿದ್ದಂಗೆನೆ ಬಾಡಿಯಲ್ಲಿರುವಂತ ಸೆಲ್ಸ್ ಗಳು ಅವುಗಳಿಗೆ ಹೇಗ್ ಬೇಕೋ ಹಾಗೆ ರಿಯಾಕ್ಟ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತವೆ. ಮುಂದಿನ ಸೀನ್ ನಲ್ಲಿ ನಮ್ಗೆ ಡೆಲ್ ರಿಯೋನ ತೋರಿಸ್ತಾರೆ. ಇವನಿಗೆ ಲೂಸಿ ಹತ್ರ ಇನ್ನೂ ಕೂಡ ಉಳ್ಕೊಂಡಿದ್ದಂತ ಸ್ವಲ್ಪ CPH4 ಸಿಕ್ಕಿರುತ್ತೆ. ಈ CPH4 ನ ಬಗ್ಗೆ ಡೆಲ್ ರಿಯೋಗೆ ಡಾಕ್ಟರ್ ಗಳು ಹೇಳ್ತಿರ್ತಾರೆ. ಡೆಲ್ ರಿಯೋ ಇರುವಂತ ಇದೇ ಹಾಸ್ಪಿಟಲ್ ನಲ್ಲಿ ನಮ್ಗೆ ಲೂಸಿನ ತೋರಿಸ್ತಾರೆ. ಲೂಸಿಯ ಬ್ರೈನ್ ಪವರ್ ಈಗ 50% ನವರೆಗೂ ತಲುಪಿಟ್ಟಿರುತ್ತೆ, ಆದ್ರಿಂದ ಇವಳಿಗೆ ಗೋಡೆಯಿಂದ ಹೊರಗಡೆ ಏನ್ ನಡೀತಿದೆ ಅನ್ನೋದು ಕೂಡ ಕ್ಲಿಯರ್ ಆಗಿ ಕಾಣಿಸ್ತಿರುತ್ತೆ. ನಂತರ ಲೂಸಿ ಅಲ್ಲಿಂದ ಹೊರಗಡೆ ಬಂದಾಗ ಡೆಲ್ ರಿಯೋ ಹಾಗೆ ಅವನ ಜೊತೆ ಇರುವಂತ ಪೊಲೀಸ್ ಗಳೆಲ್ಲ ಇವಳನ್ನ ಗನ್ ಪಾಯಿಂಟ್ ಗೆ ತಗೋತಾರೆ. ಆಗ ಲೂಸಿ ಅವಳ ಹತ್ರ ಇರುವಂತ ಅಪಾರವಾಗಿರುವಂತ ಶಕ್ತಿನ ಯೂಸ್ ಮಾಡಿ ಅಲ್ಲಿರೋರ್ನೆಲ್ಲ ಹಾಗೆ ಮಲಗಿಸ್ಬಿಡ್ತಾಳೆ. ಹಾಗೆ ಡೆಲ್ ರಿಯೋ ಗನ್ ಅಲ್ಲಿರುವಂತ ಬುಲೆಟ್ ಗಳನ್ನು ಕೂಡ ಖಾಲಿ ಮಾಡಿಬಿಡ್ತಾಳೆ. ಇದರಿಂದ ಡೆಲ್ ರಿಯೋಗೆ ತುಂಬಾನೇ ಭಯ ಆಗೋಗುತ್ತೆ. ನಂತರ ಲೂಸಿ ಅವನನ್ನ ಕೇಳ್ತಾಳೆ, ನಾನು 3 ಜನರನ್ನ ಹಿಡಿಯೋದಕ್ಕೆ ಹೇಳಿದ್ನಲ್ಲ ಅವರೆಲ್ಲ ಎಲ್ಲಿ ಅಂತ. ಆಗ ಇವನು ಹೇಳ್ತಾನೆ, ಅವರು ಇಲ್ಲೇ ಹತ್ರದಲ್ಲಿರುವಂತ ಪ್ಯಾರಿಸ್ ನ ಹಾಸ್ಪಿಟಲ್ ನಲ್ಲಿ ಇದ್ದಾರೆ, ಅವರ ಹೊಟ್ಟೆ ಒಳಗಡೆ ಇರುವಂತ CPH4 ಅನ್ನ ಹೊರಗಡೆ ತೆಗಿತಿದ್ದಾರೆ ಅಂತ. ಸರಿ, ನನಗೆ CPH4 ನ ಅವಶ್ಯಕತೆ ಇದೆ, ನಡಿಯಲ್ಲಿಗೆ ಹೋಗೋಣ ಅಂತ ಹೇಳ್ತಾಳೆ. ಈ ಕಡೆ ನಮ್ಗೆ ಆ 3 ಜನರನ್ನ ತೋರಿಸ್ತಾರೆ. ಅವರನ್ನ ಹಾಸ್ಪಿಟಲ್ ನ ಒಳಗಡೆ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಅವರನ್ನ ಜಾಂಗ್ ನ ಕಡೆಯ ಜನರು ನೋಡ್ತಿರೋದನ್ನ ನಮ್ಗೆ ತೋರಿಸ್ತಾರೆ. ಈ ಕಡೆ ಲೂಸಿ ಡೆಲ್ ರಿಯೋ ಜೊತೆ ಪ್ಯಾರಿಸ್ ನ ಹಾಸ್ಪಿಟಲ್ ನ ಕಡೆಗೆ ಹೋಗ್ತಿರ್ಬೇಕಾದ್ರೆ ನೋಡ್ತಾಳೆ, ಇವಳಿಗೆ ಫೋನ್ ನ ಫ್ರೀಕ್ವೆನ್ಸಿಗಳು ಕೂಡ ಕಾಣಿಸ್ತಿರ್ತವೆ. ಆದ್ರಿಂದ ಇವಳು ಕಾರ್ ನಲ್ಲಿ ಇರುವಂತ ರೇಡಿಯೋನ ಉಪಯೋಗಿಸಿಕೊಂಡು ಜಾಂಗ್ ನ ಟ್ರ್ಯಾಕ್ ಮಾಡಿದಾಗ ಇವಳಿಗೆ ಗೊತ್ತಾಗುತ್ತೆ, ಜಾಂಗ್ ಈಗಾಗಲೇ ಜನರನ್ನ ಕಳಿಸಿದಾನೆ ಹೊಟ್ಟೆ ಒಳಗಡೆ CPH4 ಇರುವಂತ ಆ 3 ಜನರನ್ನ ತಮ್ಮ ವಶಕ್ಕೆ ತಗೊಳಕ್ಕೆ ಅಂತ. ಇದರಿಂದ ಲೂಸಿ ಹೆಚ್ಚು ಟೈಮ್ ಅನ್ನ ವೇಸ್ಟ್ ಮಾಡದೆ ಕಾರನ್ನ ಹೈ ಸ್ಪೀಡ್ ನಲ್ಲಿ ಓಡಿಸ್ತಾ ಪ್ಯಾರಿಸ್ ನ ಹಾಸ್ಪಿಟಲ್ ನ ಕಡೆಗೆ ಹೋಗ್ತಿರ್ತಾಳೆ. ಈ ಕಡೆ ಪೊಲೀಸರು ಹೊಟ್ಟೆ ಒಳಗಡೆ CPH4 ಇಟ್ಕೊಂಡಿರುವಂತ ಆ 3 ಜನರನ್ನ ಕರ್ಕೊಂಡು ಬಂದು ಅವರ ಹೊಟ್ಟೆ ಒಳಗಡೆ ಇರುವಂತ ಆ ಡ್ರಗ್ ಅನ್ನ ಹೊರಗಡೆ ತೆಗೆಯೋದಕ್ಕೆ ನೋಡ್ತಿರ್ಬೇಕಾದ್ರೆ ಅಲ್ಲಿಗೆ ಜಾಂಗ್ ಕಳಿಸಿರುವಂತ ಜನರು ಬಂದು ಪೊಲೀಸರನ್ನ ಸಾಯಿಸಿ ಆ 3 ಜನರನ್ನ ತಮ್ಮ ವಶಕ್ಕೆ ತಗೋತಾರೆ. ಈ ಕಡೆ ಲೂಸಿ ಕಾರನ್ನ ಓಡಿಸಿಕೊಂಡು ತುಂಬಾ ಹೈ ಸ್ಪೀಡ್ ನಲ್ಲಿ ಹಾಸ್ಪಿಟಲ್ ನ ಕಡೆಗೆ ಬರ್ತಿರ್ತಾಳೆ. ಆದ್ರೆ ಅಷ್ಟೊತ್ತಿಗೆ ಜಾಂಗ್ ನ ಕಡೆಯ ಜನರು ಆ 3 ಜನರ ಹೊಟ್ಟೆಯನ್ನು ಆಪರೇಷನ್ ಮಾಡಿ ಒಬ್ಬೊಬ್ಬರಿಂದನೇ ಆ CPH4 ಅನ್ನ ತಗೋತಿರ್ತಾರೆ. ಅದೇ ಸಮಯಕ್ಕೆ ಅಲ್ಲಿಗೆ ಒಬ್ಬ ಪೊಲೀಸ್ ಬಂದಿದ್ರಿಂದ ಅಲ್ಲಿ ಒಂದು ದೊಡ್ಡ ಫೈಟ್ ಶುರು ಆಗೋಗುತ್ತೆ. ಅದೇ ಸಮಯಕ್ಕೆ ಅಲ್ಲಿಗೆ ಲೂಸಿ ಹಾಗೂ ಡೆಲ್ ರಿಯೋನು ಕೂಡ ಬಂದು ತಲುಪಿರ್ತಾರೆ. ಲೂಸಿ ಜಾಂಗ್ ನ ಕಡೆಯ ಜನರಿಗೆ ಹೇಳ್ತಾಳೆ, CPH4 ಅನ್ನ ಸುಮ್ನೆ ನನಗೆ ಕೊಟ್ಬಿಡಿ ಅಂತ. ಆದ್ರೆ ಅವರು ಅವಳ ಮಾತನ್ನ ಸೀರಿಯಸ್ ಆಗಿ ತಗೊಳ್ಳೋದಕ್ಕೆ ಹೋಗುದಿಲ್ಲ. ಆದ್ರಿಂದ ಲೂಸಿ ಅವ್ರ್ಯಾರು ತಪ್ಪಿಸ್ಕೊಂಡು ಹೋಗ್ಬಾರ್ದು ಅಂತ ಒಂದು ಕಣ್ಣಿಗೆ ಕಾಣದಿರುವಂತ ಗೋಡೆನ ಸೃಷ್ಟಿ ಮಾಡಿಬಿಡ್ತಾಳೆ. ನಂತರ ಅವರು ಇವಳ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ತಿದ್ದಂಗೆನೆ ಅವರೆಲ್ಲಾರನ್ನು ಒಬ್ಬೊಬ್ಬರನ್ನೇ ಮೇಲೆ ತೇಲೋ ಹಾಗೆ ಮಾಡಿ
ಮಾಡಿಬಿಡ್ತಾಳೆ. ನಂತರ ಲೂಸಿ ಯಾವುದೇ ತೊಂದರೆ ಇಲ್ದಂಗೆ ಆ ಜನರಿಂದ CPH4 ಅನ್ನ ತನ್ನ ವಶಕ್ಕೆ ತಗೋತಾಳೆ. ನಂತರ ಇವಳಿಗೆ ಎಲ್ಲಾ CPH4 ಸಿಕ್ತಿದ್ದಂಗೆನೆ ಡೆಲ್ರಿಯನ್ನ ಕರ್ಕೊಂಡು ಸ್ಯಾಮ್ಯಲ್ ನಾರ್ಮನ್ ಇರುವಂತ ಜಾಗಕ್ಕೆ ಹೋಗೋದಕ್ಕೆ ಶುರು ಮಾಡ್ತಾಳೆ. ಯಾಕೆಂತಂದ್ರೆ ಇವಳು ಹೇಳಿದ್ಲಲ್ಲ ಇನ್ನು 11 ಗಂಟೆಲಿ ನಿಮ್ಮನ್ನ ಮೀಟ್ ಮಾಡ್ತೀನಿ ಅಂತ. ಆದ್ರೆ ಇವಳು ಡೆಲ್ರಿಯೋ ಜೊತೆ ಅಲ್ಲಿಂದ ಹೋಗ್ತಿರ್ಬೇಕಾದ್ರೆ ಜಾಂಗ್ ಇವಳನ್ನ ನೋಡಿ ಇವಳನ್ನ ಫಾಲೋ ಮಾಡೋದಕ್ಕೆ ಶುರು ಮಾಡ್ತಾನೆ. ಈ ಕಡೆ ನಮ್ಗೆ ಸ್ಯಾಮ್ಯಲ್ ನಾರ್ಮನ್ನ ತೋರಿಸ್ತಾರೆ. ಒಂದು ಯೂನಿವರ್ಸಿಟಿನಲ್ಲಿ ಒಂದಷ್ಟು ಸೈಂಟಿಸ್ಟ್ ಗಳನ್ನ ಕರ್ಕೊಂಡ್ ಬಂದು ಲೂಸಿಗೋಸ್ಕರ ಕಾಯ್ತಿರ್ತಾನೆ. ನಾರ್ಮನ್ ಲೂಸಿಗೆ ಅವನು ಎಲ್ಲಿದ್ದಾನೆ ಅಂತ ಹೇಳೋದ್ರಲ್ಲಿ ಇರ್ತಾನೆ. ಆದ್ರೆ ಅಷ್ಟರಲ್ಲಿ ಲೂಸಿ ಡೆಲ್ರಿಯನ್ನ ಕರ್ಕೊಂಡು ಆ ಜಾಗಕ್ಕೆ ಬಂದು ತಲುಪಿರ್ತಾಳೆ. ಯಾಕೆಂತಂದ್ರೆ ಈಗಾಗಲೇ ಇವಳ ಪವರ್ ಅನ್ನ ಯೂಸ್ ಮಾಡ್ಕೊಂಡು ಇವಳು ಕಂಡಿಡ್ಕೊಂಡಿರ್ತಾಳೆ ಸ್ಯಾಮ್ಯಲ್ ನಾರ್ಮನ್ ಎಲ್ಲಿದ್ದಾನೆ ಅಂತ. ಸ್ಯಾಮ್ಯಲ್ ನಾರ್ಮನ್ ಯಾಕೆ ಸೈಂಟಿಸ್ಟ್ ಗಳನ್ನೆಲ್ಲ ಕರೆಸಿದ್ದಾನೆ ಅಂತಂದ್ರೆ ಲೂಸಿನ ಕಂಪ್ಲೀಟ್ ಆಗಿ ಸ್ಟಡಿ ಮಾಡೋದಕ್ಕೆ ಅಂತ. ಆದ್ರೆ ಸೈಂಟಿಸ್ಟ್ ಗಳಿಗೆ ಇನ್ನೂ ಕೂಡ ಲೂಸಿ ಮೇಲೆ ನಂಬಿಕೆನೆ ಬರ್ತಿರೋದಿಲ್ಲ, ಇವಳು ನಮ್ಗೆ ಮೋಸ ಮಾಡ್ತಿರ್ಬೋದು ಅಂತ ಅನ್ಕೋತಿರ್ತಾರೆ. ಆದ್ರಿಂದ ಲೂಸಿ ಅಲ್ಲಿರುವಂತ ಒಬ್ಬ ಸೈಂಟಿಸ್ಟ್ ನ ಮುಟ್ಟಿ ಅಲ್ಲಿರೋರೆಲ್ಲರಿಗೂ ಒಂದು ಸತ್ಯನ ಹೇಳ್ತಾಳೆ. ಈ ಸೈಂಟಿಸ್ಟ್ ನ ಮಗಳು ಇವನ ಕಾರಿಂದಾನೆ ಸತ್ತೋದ್ಲು, ಆದ್ರೆ ಅದನ್ನ ಇವನು ಯಾರಿಗೂ ಹೇಳಿಲ್ಲ ಅಂತ. ಇದನ್ನ ಕೇಳಿ ಆ ಸೈಂಟಿಸ್ಟ್ ಗೆ ಅವನ ಕಿವಿನೇ ಅವನಿಗೆ ನಂಬೋದಕ್ಕೆ ಆಗೋದಿಲ್ಲ. ಯಾಕೆ ಅಂತಂದ್ರೆ ಇವನು ಈ ಸತ್ಯನ ಈ ಪ್ರಪಂಚದಲ್ಲಿ ಯಾರಿಗೂ ಕೂಡ ಹೇಳಿರ್ಲಿಲ್ಲ. ಲೂಸಿ ಅವನ ಮೈಂಡ್ ಅನ್ನ ರೀಡ್ ಮಾಡಿ ಇದನ್ನ ಅವನಿಗೆ ಹೇಳಿರ್ತಾಳೆ. ಇದರಿಂದ ಅಲ್ಲಿರುವಂತ ಸೈಂಟಿಸ್ಟ್ ಗಳಿಗೆಲ್ಲ ಕನ್ಫರ್ಮ್ ಆಗೋಗುತ್ತೆ ಲೂಸಿ ಸುಳ್ಳು ಹೇಳ್ತಿಲ್ಲ, ನಿಜಾನೆ ಹೇಳ್ತಿದ್ದಾಳೆ ಅಂತ. ಅದೇ ಸಮಯಕ್ಕೆ ಲೂಸಿ ಇರುವಂತ ಆ ಜಾಗಕ್ಕೆ ಜಾಂಗ್ ಕೂಡ ಬಂದು ತಲುಪಿರ್ತಾನೆ. ಇದು ಲೂಸಿಗೆ ಗೊತ್ತಾಗಿ ಡೆಲ್ರಿಯೋಗೆ ಹೇಳ್ತಾಳೆ, ನನಗೆ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ಬೇಕು, ನೀನೇ ಈ ಜಾಗನ ಸೇಫ್ ಆಗಿಡ್ಬೇಕು ಅಂತ. ಸರಿ ಅಂತ ಹೇಳಿ ಡೆಲ್ರಿಯೋನು ಕೂಡ ಒಂದು ಪೊಲೀಸ್ ಫೋರ್ಸ್ ಅನ್ನೇ ಅಲ್ಲಿಗೆ ಕರ್ಸ್ಕೋತಾನೆ ಲೂಸಿನ ಸೇಫ್ ಆಗಿಡ್ಬೇಕು ಅಂತ. ಈ ಕಡೆ ಲೂಸಿ ಲ್ಯಾಬ್ ನ ಒಳಗಡೆ ಸೈಂಟಿಸ್ಟ್ ಗಳಿಗೆ ಇದುವರೆಗೂ ಅವರು ತಿಳ್ಕೊಳ್ದೇ ಇರುವಂತ ವಿಷಯಗಳನ್ನ ಹೇಳ್ತಾ ಹೋಗ್ತಾಳೆ. ಮೊದಲನೇದಾಗಿ ಹೇಳ್ತಾಳೆ, ಮನುಷ್ಯ ಅವನ ಬಾಡಿ ಮೇಲೆ ಕಂಟ್ರೋಲ್ ಅನ್ನ ಪಡ್ಕೊಂಡ್ರೆ ಅವನ ಆ ಬಾಡಿಗೆ ಅವನು ಯಾವುದೇ ತರದ ರೂಪನ ಕೊಡ್ಬೋದು. ಮನುಷ್ಯ ಇದುವರೆಗೂ ಏನೇನ್ ಕಂಡಿಡ್ದಿದ್ದಾನೋ ಅದೇ ಸರಿ, ಅದನ್ನ ಬಿಟ್ಟು ಬೇರೆ ಏನು ಇಲ್ಲ ಅಂತ ಅನ್ಕೊಂಡಿದ್ದಾನೆ. ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ ಮನುಷ್ಯ ಏನಾದ್ರೂ ಅಳಿಬೇಕು ಅಂತಂದ್ರೆ ಅದಕ್ಕೆ ನಂಬರ್ ಗಳನ್ನ ಹಾಗೆ ಮ್ಯಾಥಮೆಟಿಕ್ಸ್ ಅನ್ನ ಕಂಡಿಡ್ಕೊಂಡಿದ್ದಾನೆ. ಆದ್ರೆ ಈ ನಮ್ಮ ಬ್ರಹ್ಮಾಂಡದ ಸೃಷ್ಟಿಲಿ ಆ ನಂಬರ್ಸ್ ಗಳು ಹಾಗೆ ಮ್ಯಾಥಮೆಟಿಕ್ಸ್ ಏನೇನು ಅಲ್ಲ. ಮನುಷ್ಯ ಅವನ ಅನುಕೂಲಕ್ಕೆ ತಕ್ಕಂಗೆ ಈ ಮ್ಯಾಥಮೆಟಿಕ್ಸ್ ಹಾಗೆ ನಂಬರ್ಸ್ ಗಳನ್ನ ಬಳಸ್ತಾನಷ್ಟೇ. ಈ ಬ್ರಹ್ಮಾಂಡದಲ್ಲಿ ಎಲ್ಲಾ ವಸ್ತುಗಳನ್ನ ಅಳೆಯೋದಕ್ಕೆ ಇರೋದು ಒಂದೇ ಒಂದು ಶಕ್ತಿ, ಅದು ಟೈಮ್. ಹೀಗಂತ ಲೂಸಿ ಅಂದಾಗ ಸ್ಯಾಮ್ಯಲ್ ನಾರ್ಮನ್ ಅವಳನ್ನ ಕೇಳ್ತಾನೆ, ಮನುಷ್ಯರು ಸೃಷ್ಟಿ ಮಾಡಿರೋದು ಏನೇನು ಅಲ್ಲ ಅಂತಂದ್ಮೇಲೆ ಮನುಷ್ಯರನ್ನ ಯಾರು ಸೃಷ್ಟಿ ಮಾಡಿದ್ದಾರೆ? ಮನುಷ್ಯರನ್ನ ಯಾರೋ ಒಬ್ರು ಸೃಷ್ಟಿ ಮಾಡಿರ್ಬೇಕು ಅಲ್ವಾ, ಅವರು ಯಾರು, ಅವರು ಈಗ ಎಲ್ಲಿದ್ದಾರೆ, ನಮ್ಮ ಕಣ್ಣಿಗೆ ಯಾಕೆ ಕಾಣಿಸ್ತಿಲ್ಲ ಅಂತ. ಆಗ ಲೂಸಿ ಒಂದು ಎಕ್ಸಾಂಪಲ್ ಅನ್ನ ಕೊಟ್ಟು ಅವನಿಗೆ ಅರ್ಥ ಮಾಡಿಸೋದಕ್ಕೆ ಶುರು ಮಾಡ್ತಾಳೆ. ಒಂದು ಕಾರು ಮಾಮೂಲಿ ವೇಗದಲ್ಲಿ ರೋಡ್ ನಲ್ಲಿ ಹೋಗ್ತಿರುತ್ತೆ, ಆ ಕಾರು ಈಗ ಓಡಾಡ್ತಿರೋದು ನಮ್ಗೆ ಕಾಣಿಸ್ತಿದೆ. ಅದೇ ಕಾರು ಮನುಷ್ಯ ಯೋಚನೆ ಮಾಡೋದಕ್ಕಿಂತ ಜಾಸ್ತಿ ಸ್ಪೀಡ್ ಆಗಿ ಹೋಗ್ತಿದ್ರೆ ಆ ಕಾರು ಅಲ್ಲಿಂದ ಹೊರಟೋಗುತ್ತೆ. ಆದ್ರೆ ಒಂದನ್ನ ಮಾತ್ರ ನೀವು ತಿಳ್ಕೊಳ್ಳಿ, ಆ ಕಾರು ಇನ್ನೂ ಕೂಡ ಅಲ್ಲೇ ಇದೆ, ಅದೇ ರೋಡ್ ನಲ್ಲಿ ಓಡಾಡ್ತಿದೆ. ಆದ್ರೆ ಅದರ ಸ್ಪೀಡ್ ನಿಂದ ನಮ್ಗೆ ಅದು ಕಾಣಿಸ್ತಿಲ್ಲ. ಆ ಕಾರು ನಮ್ಗೆ ಕಾಣಿಸ್ತಿಲ್ಲ ಅನ್ನೋ ಮಾತ್ರಕ್ಕೆ ಆ ಕಾರು ಇಲ್ವೇ ಇಲ್ಲ ಅಂತ ಅಲ್ಲ, ಆ ಕಾರು ಅದೇ ರೋಡ್ ನಲ್ಲಿ ಓಡಾಡ್ತಿದೆ, ಆದ್ರೆ ಈಗ ಅದು ಬೇರೆ ಡೈಮೆನ್ಷನ್ ನಲ್ಲಿ ಇದೆ. ಅದೇ ರೀತಿ ನಮ್ಮನ್ನ ಸೃಷ್ಟಿ ಮಾಡಿರೋರು ಕೂಡ ಅವರು ನಮ್ಮ ಕಣ್ಣಿಗೆ ಕಾಣಿಸ್ತಿಲ್ಲ ಅಂತಂದ್ರೆ ಅವರು ಇಲ್ವೇ ಇಲ್ಲ ಅಂತ ಅಲ್ಲ, ಅವರು ಕೂಡ ನಮ್ಮ ಸುತ್ತಮುತ್ತನೇ ಇರ್ತಾರೆ, ಆದ್ರೆ ಅವರು ಬೇರೆ ಡೈಮೆನ್ಷನ್ ನಲ್ಲಿ ಇರ್ತಾರೆ ಅಂತ. ನಂತರ ಸರಿ ಅಂತ ಹೇಳಿ ಎಲ್ಲಾ ಸೈಂಟಿಸ್ಟ್ ಗಳು ಆ CPH4 ಅನ್ನ ಲಿಕ್ವಿಡ್ ಫಾರ್ಮ್ ಗೆ ಕನ್ವರ್ಟ್ ಮಾಡಿ ಅದನ್ನ ಲೂಸಿ ಬಾಡಿಗೆ ಹಾಕೋದಕ್ಕೆ ಎಲ್ಲಾ ತಯಾರನ್ನು ಮಾಡ್ಕೋತಿರ್ತಾರೆ. ಯಾಕೆಂತಂದ್ರೆ ಈ ರೀತಿ ಮಾಡೋದಕ್ಕೆ ಲೂಸಿನೇ ಅವರಿಗೆ ಹೇಳಿರ್ತಾಳೆ. ಇದರಿಂದ ಲೂಸಿಯ ಬ್ರೈನ್ 100% ವರೆಗೂ ಅನ್ಲಾಕ್ ಆಗೋಗುತ್ತೆ. ಆಗ ಲೂಸಿಗೆ ಅವಳ ಒಳಗಡೆ ಇರುವಂತ ನಾಲೆಡ್ಜ್ ಅನ್ನ ಇಡೀ ಪ್ರಪಂಚಕ್ಕೆ ಹಂಚುವಂತ ಶಕ್ತಿ ಬಂದ್ಬಿಡುತ್ತೆ. ಇದನ್ನೆಲ್ಲ ನೋಡ್ತಿರುವಂತ ಸ್ಯಾಮ್ಯಲ್ ನಾರ್ಮನ್ ಗೆ ಭಯ ಆಗ್ತಿರುತ್ತೆ. ಯಾಕೆ ಅಂತಂದ್ರೆ ಅತಿಯಾಸೆಯ ಹಾಗೆ ಸ್ವಾರ್ಥದಲ್ಲೇ ಮುಳುಗಿರುವಂತ ಈ ಪ್ರಪಂಚಕ್ಕೆ ಲೂಸಿ ಒಳಗಡೆ ಇರುವಂತ ನಾಲೆಡ್ಜ್ ಅನ್ನ ಕೊಟ್ರೆ ಏನಾದ್ರೂ ಕೆಟ್ಟದಾಗ್ಬೋದು ಅಂತ. ಆಗ ಲೂಸಿ ಅವನಿಗೆ ಅರ್ಥ ಮಾಡಿಸ್ತಾಳೆ, ಆ ರೀತಿ ಏನು ಆಗೋದಿಲ್ಲ, ಮನುಷ್ಯನಿಗೆ ಅವನ ಅಜ್ಞಾನನೇ ಅವನನ್ನ ಹಾಳು ಮಾಡೋದು, ನಾಲೆಡ್ಜ್ ಯಾವತ್ತೂ ಅವನನ್ನ ಹಾಳು ಮಾಡೋದಿಲ್ಲ ಅಂತ. ಈ ಕಡೆ ಜಾಂಗ್ ಹಾಗೂ ಲೂಸಿನ ಕಾಪಾಡ್ತಿರುವಂತ ಪೊಲೀಸರ ಮಧ್ಯೆ ಒಂದು ದೊಡ್ಡ ಫೈಟೇ ಶುರು ಆಗೋಗುತ್ತೆ. ಈ ಕಡೆ ಲೂಸಿ ಲಿಕ್ವಿಡ್ ಫಾರ್ಮ್ ನಲ್ಲಿದ್ದಂತ CPH4 ಅನ್ನ ಒಂದೇ ಸಲ ಅವಳ ಬಾಡಿ ಒಳಗಡೆ ಅಬ್ಸರ್ವ್ ಮಾಡ್ಕೊಬಿಡ್ತಾಳೆ. ಇದರಿಂದ ಅವಳ ಬಾಯಲ್ಲಿ ಬೆಳಕೆಲ್ಲ ಬರ್ತಿರುತ್ತೆ. ನಂತರ ಲೂಸಿ ಬಾಡಿಯಿಂದ ವಿಚಿತ್ರವಾಗಿರುವಂತ ಲಿಕ್ವಿಡ್ ಗಳು ಹೊರಗಡೆ ಬಂದು ಆ ಲ್ಯಾಬ್ ನಲ್ಲಿರುವಂತ ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳನ್ನ ತನ್ನ ಒಳಗಡೆ ಅಬ್ಸರ್ವ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡುತ್ತೆ. ಅಷ್ಟೇ ಅಲ್ಲ, ಲೂಸಿ ಅಲ್ಲಿರುವಂತ ಎಲ್ಲಾ ಸೂಪರ್ ಕಂಪ್ಯೂಟರ್ಸ್ ಗಳನ್ನ ತನ್ನ ಒಳಗಡೆ ಅಬ್ಸರ್ವ್ ಮಾಡ್ಕೊಬಿಡ್ತಾಳೆ. ಇದರಿಂದ ರೂಮ್ ಕಂಪ್ಲೀಟ್ ಆಗಿ ವೈಟ್ ಕಲರ್ ಗೆ ಚೇಂಜ್ ಆಗೋಗುತ್ತೆ. ಆಗ ಸ್ಯಾಮ್ಯಲ್ ನಾರ್ಮನ್ ಹಾಗೆ ಸೈಂಟಿಸ್ಟ್ ಗಳೆಲ್ಲ ನೋಡ್ತಾರೆ, ಲೂಸಿ ಅವಳ ಪವರ್ ನಿಂದ ಒಂದು ಸೂಪರ್ ಕಂಪ್ಯೂಟರ್ ಅನ್ನ ರೆಡಿ ಮಾಡ್ತಿರ್ತಾಳೆ. ಅದನ್ನ ನೋಡಿ ಆ ಸೈಂಟಿಸ್ಟ್ ಗಳಿಗೆಲ್ಲ ತುಂಬಾನೇ ಶಾಕ್ ಆಗೋಗುತ್ತೆ. ಈ ಕಡೆ ಇವರೆಲ್ಲರೂ ಫೈಟ್ ಅನ್ನ ಮಾಡ್ತಿರ್ಬೇಕಾದ್ರೆ ಒಂದು ರಾಕೆಟ್ ಲಾಂಚರ್ ಅನ್ನ ಬಿಟ್ಟಿದ್ರಿಂದ ಅಲ್ಲೊಂದು ಬ್ಲಾಸ್ಟ್ ಆಗೋಗುತ್ತೆ. ಆ ಬ್ಲಾಸ್ಟ್ ಲೂಸಿ ವರ್ಗೂ ಕೂಡ ಬರುತ್ತೆ. ಅಲ್ಲಿ ಬ್ಲಾಸ್ಟ್ ಆಗಿದ್ರಿಂದ ಟೈಮ್ ಲೂಸಿನ ಎಳ್ಕೊಂಡು ಬೇರೆ ಕಡೆಗೆ ಬಂದ್ಬಿಡುತ್ತೆ. ಆ
ಆಗ ನಮ್ಗೆ ಗೊತ್ತಾಗುತ್ತೆ ಲೂಸಿಗೆ ಟೈಮ್ ಟ್ರಾವೆಲ್ ಅನ್ನ ಮಾಡುವಂತ ಶಕ್ತಿನೂ ಕೂಡ ಬಂದ್ಬಿಟ್ಟಿದೆ ಅಂತ. ಹೀಗೆ ಲೂಸಿ ಟೈಮ್ ಟ್ರಾವೆಲ್ ಅನ್ನ ಮಾಡ್ತಾ ಮಾಡ್ತಾ ಒಂದು ಜಾಗಕ್ಕೆ ಬಂದು ಕುಂತ್ಕೋತಾಳೆ. ಆಗ ಲೂಸಿ ಟೈಮ್ ಅನ್ನ ಕೈಯಿಂದನೇ ಕಂಟ್ರೋಲ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಇದರಿಂದ ಲೂಸಿಗೆ ಆ ಜಾಗ ಹೇಗೆ ಹುಟ್ಟು ಹೇಗೆಲ್ಲ ಕ್ರಿಯೇಟ್ ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗೋಗುತ್ತೆ. ಹೀಗೆ ಲೂಸಿ ಟೈಮ್ ಟ್ರಾವೆಲ್ ಅನ್ನ ಮಾಡ್ತಾ ಮನುಷ್ಯರು ಬೇಟೆಯಾಡಿ ತಿಂತಿದ್ದಂತ ಕಾಲಕ್ಕೆ ಬಂದು ತಲುಪ್ತಾಳೆ. ಆ ಜನರಂತೂ ಇವಳನ್ನ ತುಂಬಾ ಆಶ್ಚರ್ಯದಿಂದ ನೋಡ್ತಿರ್ತಾರೆ. ಹೀಗೆ ಇವಳು ಇನ್ನೂ ಕೂಡ ಟೈಮ್ ನಲ್ಲಿ ಹಿಂದೆ ಬಂದಾಗ ಡೈನೋಸಾರ್ಸ್ ಗಳು ಭೂಮಿಯ ಮೇಲೆ ವಾಸ ಮಾಡ್ತಿದ್ದಂತ ಟೈಮ್ಗೆ ಬಂದು ತಲುಪ್ತಾಳೆ. ನಂತರ ಅಲ್ಲಿಂದ ಲೂಸಿ ಮನುಷ್ಯ ಮಂಗನಿಂದ ಮಾನವನಾಗ್ತಿದ್ದಂತ ಕಾಲಕ್ಕೂ ಕೂಡ ಬರ್ತಾಳೆ. ಈ ರೀತಿ ಅರ್ಧಂಬರ್ಧ ಮನುಷ್ಯನ ತರ ಕಾಣ್ತಿರುವಂತ ಈ ಕೋತಿ ಬೇರೆ ಯಾವುದು ಅಲ್ಲ. ಮೂವಿಯ ಮೊದಲ ಸೀನ್ ನಲ್ಲಿ ರಿಚರ್ಡ್ ಹೇಳಿದ್ನಲ್ಲ ಈ ಭೂಮಿಯ ಮೇಲೆ ಹುಟ್ಟಿದ್ದಂತ ಮೊದಲನೇ ಹೆಣ್ಣಿನ ಹೆಸರು ಲೂಸಿ ಅಂತ. ಅದೇ ಹೆಣ್ಣು ಕೋತಿ ಲೂಸಿ ಇದು. ಲೂಸಿ ಆ ಕೋತಿಯ ಕೈಯನ್ನ ಟಚ್ ಮಾಡ್ತಿದ್ದಂಗೆನೆ ಅಲ್ಲಿಂದ ಸೀದಾ ಭೂಮಿಯಿಂದ ಹೊರಗಡೆ ಸ್ಪೇಸ್ ಗೆ ಬಂದ್ಬಿಡ್ತಾಳೆ. ಸ್ಪೇಸ್ ನಲ್ಲಿ ಹುಡುಗಿ ಈ ಭೂಮಿ ಹೇಗೆ ಹುಟ್ಕೊಳ್ತು ಈ ಬ್ರಹ್ಮಾಂಡ ಹೇಗೆಲ್ಲ ಸೃಷ್ಟಿ ಆಯ್ತು ಅನ್ನೋದೆಲ್ಲ ಕಾಣಿಸುತ್ತೆ. ಆಗ ನಮ್ಗೆ ಗೊತ್ತಾಗುತ್ತೆ ಇದೆಲ್ಲ ಲೂಸಿಯ ಮೈಂಡ್ ನಲ್ಲಿ ನಡೀತಿರೋದು ಅಂತ. ನೋಡ್ತಾ ನೋಡ್ತಿದ್ದಂಗೆನೆ ಲೂಸಿಯ ಬಾಡಿ ಕಂಪ್ಲೀಟ್ ಆಗಿ ಬ್ಲ್ಯಾಕ್ ಆಗ್ತಾ ಹೋಗ್ತಿರುತ್ತೆ. ಅಷ್ಟೇ ಅಲ್ಲ, ಈಗ ಲೂಸಿಗೆ ಈ ಬ್ರಹ್ಮಾಂಡದಲ್ಲಿ ಇರುವಂತ ಪ್ರತಿ ಒಂದು ವಿಷಯದ ಬಗ್ಗೆನೂ ಕೂಡ ನಾಲೆಡ್ಜ್ ಇದೆ. ಹೇಳಬೇಕು ಅಂತಂದ್ರೆ ಸದ್ಯಕ್ಕೆ ಇಡೀ ಬ್ರಹ್ಮಾಂಡದಲ್ಲಿ ಅತ್ಯಂತ ಬುದ್ಧಿವಂತೆ ಅಂದ್ರೆ ಅದು ಲೂಸಿನೇ. ಇಷ್ಟೊತ್ತಿಗೆ ಲೂಸಿಯ ಬ್ರೈನ್ ಪವರ್ 99% ಗೆ ಬಂದು ನಿಂತಿರುತ್ತೆ. ಅದೇ ಸಮಯಕ್ಕೆ ಜಾಂಗ್ ಲೂಸಿಯ ಹಿಂದೆ ಬಂದು ಅವಳಿಗೆ ಶೂಟ್ ಮಾಡೋದಕ್ಕೆ ನೋಡ್ತಿರ್ತಾನೆ. ಅಷ್ಟೊತ್ತಿಗೆ ಲೂಸಿಯ ಬ್ರೈನ್ ಪವರ್ 100% ವರೆಗೂ ಅನ್ಲಾಕ್ ಆಗೋಗುತ್ತೆ. ಇದರಿಂದ ಜಾಂಗ್ ಅವಳಿಗೆ ಶೂಟ್ ಮಾಡಿದಾಗ ನೋಡ್ತಾನೆ ಅಲ್ಲಿ ಅವಳು ಇರೋದೇ ಇಲ್ಲ. ಯಾಕೆ ಅಂತಂದ್ರೆ ಲೂಸಿಯ ಬ್ರೈನ್ ಪವರ್ 100% ಅನ್ಲಾಕ್ ಆಗ್ತಿದ್ದಂಗೆನೆ ಬೇರೆ ಡೈಮೆನ್ಷನ್ ಗೆ ಹೋಗಿ ತಲುಪಿಟ್ಟಿರ್ತಾಳೆ. ಅದೇ ಲೂಸಿ ಆಗ್ಲಿ ಎಕ್ಸ್ಪ್ಲೇನ್ ಮಾಡುದ್ಲಲ್ಲ, ಒಂದು ಕಾರ್ ಸ್ಪೀಡ್ ಆಗಿ ಹೋಗ್ತಿದ್ದಂಗೆನೆ ಅದು ಮಾಯ ಆಗೋಗುತ್ತೆ, ಅದು ಬೇರೆ ಡೈಮೆನ್ಷನ್ ಗೆ ಹೋಗಿ ತಲುಪುತ್ತೆ ಅಂತ. ಈಗ ಲೂಸಿಯ ಬ್ರೈನ್ ಪವರ್ ಕೂಡ 100% ಅನ್ಲಾಕ್ ಆಗಿದ್ರಿಂದ ಇವಳು ಕೂಡ ಈಗ ಬೇರೆ ಡೈಮೆನ್ಷನ್ ಗೆ ಹೊರಟೋಗಿರ್ತಾಳೆ. ಆದ್ರೆ ಲೂಸಿ ಸತ್ತೋಗಿರೋದಿಲ್ಲ, ಅಲ್ಲೇ ಸುತ್ತಮುತ್ತ ಇರ್ತಾಳೆ, ಆದ್ರೆ ಮನುಷ್ಯರ ಕಣ್ಣಿಗೆ ಕಾಣೋದಿಲ್ಲ. ಯಾಕೆ ಅಂತಂದ್ರೆ ಲೂಸಿ ಮನುಷ್ಯರ ಕಣ್ಣಿಗೆ ಕಾಣಿಸ್ತಾ ಇರುವಂತ ಒಂದು ಡೈಮೆನ್ಷನ್ ಅಲ್ಲಿ ಇರ್ತಾಳೆ. ಅದೇ ಸಮಯಕ್ಕೆ ಡೆಲ್ರಿಯೋ ಹಿಂದೆಯಿಂದ ಬಂದು ಜಾಂಗ್ಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತಾನೆ. ನಂತರ ಲೂಸಿ ತಯಾರಿಸಿದಂತ ಆ ಸೂಪರ್ ಕಂಪ್ಯೂಟರ್ ನಿಂದ ಒಂದು ಪೆನ್ ಡ್ರೈವ್ ಹೊರಗಡೆ ಬರುತ್ತೆ. ಲೂಸಿಗೆ 100% ಬ್ರೈನ್ ಪವರ್ ಅನ್ಲಾಕ್ ಆಗಿತ್ತಲ್ಲ, ಆ 100% ಬ್ರೈನ್ ಪವರ್ ನಲ್ಲಿದ್ದಂತ ಎಲ್ಲಾ ನಾಲೆಡ್ಜ್ ಗಳು ಕೂಡ ಈ ಪೆನ್ ಡ್ರೈವ್ ನಲ್ಲಿ ಇರುತ್ತೆ. ಅಂದ್ರೆ ಲೂಸಿ ಟೈಮ್ ಟ್ರಾವೆಲ್ ಮಾಡಿದ್ದು ಹಾಗೆ ಸ್ಪೇಸ್ ನ ಬಗ್ಗೆ ಎಲ್ಲಾ ವಿಷಯನ ತಿಳ್ಕೊಂಡ್ಲಲ್ಲ, ಅದು ಕೂಡ ಇರುತ್ತೆ. ನಂತರ ಡೆಲ್ರಿಯೋ ಸ್ಯಾಮ್ಯುಲ್ ನ ಕೇಳ್ತಾನೆ ಲೂಸಿ ಎಲ್ಲಿ ಅಂತ. ಆಗ ಅವನ ಫೋನ್ಗೆ ಒಂದು ಮೆಸೇಜ್ ಬರುತ್ತೆ, ಐ ಆಮ್ ಎವ್ರಿವೇರ್ ಅಂತ. ಆಗ ನಮ್ಗೆ ಗೊತ್ತಾಗುತ್ತೆ ಲೂಸಿ ಇಲ್ಲೇ ಇದ್ದಾಳೆ, ಆದ್ರೆ ಇದೇ ಜಾಗದಲ್ಲಿ ಬೇರೆ ಡೈಮೆನ್ಷನ್ ಅಲ್ಲಿ ಇದ್ದಾಳೆ, ಮನುಷ್ಯರ ಕಣ್ಣಿಗೆ ಕಾಣಿಸ್ತಾ ಇರೋಂತ ಡೈಮೆನ್ಷನ್ ಅಲ್ಲಿ. ಈಗ ಲೂಸಿ ಮನುಷ್ಯರ ಪ್ರಪಂಚದಲ್ಲಿ ಏನನ್ನ ಬೇಕಾದ್ರೂ ಅವರಿಗೆ ಕಾಣಿಸ್ತಾ ಇರೋ ರೀತಿನೇ ಕಂಟ್ರೋಲ್ ಮಾಡಬಹುದು. ಲೂಸಿ ಮಾಡಿರುವಂತ ತ್ಯಾಗನ ನಾವು ಸರಿಯಾದ ದಾರಿಲಿ ಉಪಯೋಗಿಸಬೇಕು ಅಂತ ಸ್ಯಾಮ್ಯುಯಲ್ ನಾರ್ಮನ್ ಡಿಸೈಡ್ ಮಾಡ್ತಾನೆ. ಇಲ್ಲಿಗೆ ಈ ಅದ್ಭುತವಾಗಿರುವಂತ ಮೂವಿ ಎಂಡ್ ಆಗುತ್ತೆ. ಈ ಮೂವಿಯಿಂದ ನಮ್ಗೆ ಕಲಿಯೋದಕ್ಕೆ ಒಂದು ಪಾಠ ಸಿಗುತ್ತೆ. ಇಲ್ಲಿ ಯಾವ ಮನುಷ್ಯನು ಕೂಡ ಹೆಚ್ಚಲ್ಲ, ಯಾವ ಮನುಷ್ಯನು ಕೂಡ ಕೀಳಲ್ಲ. ಇಲ್ಲಿ ಎಲ್ಲಾ ಮನುಷ್ಯನಿಗೂ ಕೂಡ ಒಂದೇ ತರದ ಬ್ರೈನ್ ಇದೆ, ಆದ್ರೆ ಅದನ್ನ ಹೇಗೆ ಬಳಸ್ಕೋತಾನೆ ಅನ್ನೋದ್ರ ಮೇಲೆ ಈ ಪ್ರಪಂಚ ನಿಂತಿದೆ. ನಿಮ್ಮ ಬ್ರೈನ್ ನೀವು ಯಾವತ್ತು ಕಂಟ್ರೋಲ್ ಮಾಡೋದಕ್ಕೆ ಶುರು ಮಾಡ್ತಿರೋ ಅವತ್ತು ನಿಮ್ಮ ಜೀವನದಲ್ಲಿ ಸಕ್ಸಸ್ ಕಾಣೋದಕ್ಕೆ ಶುರು ಮಾಡ್ತೀರ. ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ ನಿಮ್ಮ ಜೀವನನ ಹೇಗೆ ರೂಪಿಸ್ಕೋಬೇಕು ಅನ್ನೋದು ನಿಮ್ ಕೈಲೇನೆ ಇದೆ. ನೆಗೆಟಿವ್ ಆಗಿ ಯೋಚನೆ ಮಾಡೋದನ್ನ ಬಿಟ್ಟು ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ನಿಮ್ಮ ಬ್ರೈನ್ ಅನ್ನ ಕಂಟ್ರೋಲ್ ಮಾಡೋದನ್ನ ಕಲ್ತ್ಕೊಳ್ಳಿ. ಸರಿ, ಈ ಮೂವಿ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ. ಈ ಮೂವಿ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ, ವಿಡಿಯೋ ಹೇಗ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರುವಂತ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್, ಮಿಸ್ಟರಿ ಎಕ್ಸ್ಪ್ಲೈನರ್ ಕನ್ನಡ.